ವ್ಯಾಖ್ಯಾಮುದ್ರಾಂಕರ ಸರಸಿ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕ ರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನ ಶ್ರೀರಮೃತ ವಿಷದೈರಂಶ ವಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗ ಮಹಿಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತಥೋ ಜಯ ಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅಶ್ವಮೇಧಿಕ ಪರ್ವದ 36ನೆಯ ಪ್ರವಚನವಿದು. ಚತುರ್ಮುಖ ಬ್ರಹ್ಮ ತನ್ನ ಮಕ್ಕಳಿಗೆ, ಋಷಿಗಳಿಗೆ ವಿಶೇಷವಾಗಿ ಭಗವದ್ವಿದ್ಯೆಯನ್ನು, ಭಗವಜ್ಞಾನವನ್ನು ತಿಳಿಸಿಕೊಡುತ್ತಾ ಇದ್ದಾನೆ. ಅವರ ಪ್ರಶ್ನೆಗೆ ಅನುಗುಣವಾಗಿ ಈ ಸಂಗತಿ ಗುರು ಶಿಷ್ಯರ ಸಂವಾದದಲ್ಲಿ ಬಂದಿದೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಮತ್ತೆ ಗೀತೆಯ ಬಗ್ಗೆ ಹೇಳೆಂದು ಕೇಳಿದಾಗ ಅನುಗೀತೆಯಾಗಿ ಬಿತ್ತರಿಸ್ತಾ ಇದ್ದಾನೆ. ಭಗವಂತನ ಅನೇಕ ವಿಭೂತಿ ರೂಪಗಳ ಬಗ್ಗೆ ಚಿಂತನೆಯನ್ನು ನೀಡಿದ ಚತುರ್ಮುಖ ಎಲ್ಲದರ ಆರಂಭದ ಬಗ್ಗೆ ಕೆಲವು ಹೇಳುತ್ತೇನೆ ಅಂತ ಮತ್ತೆ ತಿಳಿಸಿಕೊಡ್ತಾ ಇದ್ದಾನೆ. ಆದಿಮಧ್ಯಾವಸಾನಂ ತತ್ ಸೃಜ್ಯಮಾನಂ ಅಚೇತನಂ ನ ಗುಣಾಹ ವಿದುರ್ ಆತ್ಮಾನಂ ಸೃಜ್ಯಮಾನಃ ಪುನಃ ಪುನಃ. ಈ ತ್ರಿಗುಣಗಳ ಸಂಬಂಧಗಳು ಎಲ್ಲೆಡೆ ಇರುವುದನ್ನು ಗುರುತಿಸಿದ ಚತುರ್ಮುಖ ಈ ಗುಣಗಳು ಜಡಗಳು ಅಂತ ತಿಳಿಸ್ತಾ, ಇದಕ್ಕೆ ಅಭಿಮಾನಿಯಾದವಳು ಮಹಾಲಕ್ಷ್ಮಿ ಇದ್ದಾಳೆ, ಅದರ ಬಗ್ಗೆ ಸೊಲ್ಲೆತ್ತಿಲ್ಲ ಆತ. ಮೂರು ಗುಣಗಳಿಗೆ ಮೂರು ರೂಪಗಳಿಂದ ಮಹಾಲಕ್ಷ್ಮಿ ಇದ್ದಾಳೆ. ನಾವಿವಾಗ ನವರಾತ್ರಿಯ ಸಂದರ್ಭಗಳಲ್ಲಿ ಆಕೆಯ ಗೌಜಿಯನ್ನು ನೋಡುತ್ತೇವೆ, ಗಮ್ಮತ್ತನ್ನು ತಿಳಿತೇವೆ. ಹಾಗೆ ಸತ್ವ, ರಜಸ್ಸು, ತಮಸ್ಸು ಅಂತ ಹೇಳುತ್ತಾ ಶ್ರೀ ಭೂ ದುರ್ಗಾ ಎನ್ನುವ ಹೆಸರಿನಲ್ಲಿ ಮಹಾಲಕ್ಷ್ಮಿಯ ಗುಣತ್ರಯಗಳನ್ನು ನಿಯಂತ್ರಿಸುವವಳು. ಅವಳಲ್ಲಿಲ್ಲ, ಅವಳು ಮೂರು ಗುಣಗಳಿಂದ ತುಂಬಿದವಳು ಅಲ್ಲ, ಅವಳಿಗೆ ತ್ರಿಗುಣ ಸ್ಪರ್ಶ ಇಲ್ಲ, ಅದನ್ನು ಕಂಟ್ರೋಲ್ ಮಾಡುವವಳು ಅವಳಿದ್ದಾಳೆ. ಭಗವಂತನು ಗುಣತ್ರಯದಿಂದ ದೂರ ಇದ್ದಾನೆ, ಅವನು ಸೃಷ್ಟಿಕ್ಷೇಪಗಳಲ್ಲಿ ಅದನ್ನು ಸಹ ಬಳಸುವ ನೆಲೆ ಉಂಟವನು. ಹಾಗಾಗಿ ಭಗವಂತ ಮತ್ತು ಮಹಾಲಕ್ಷ್ಮಿಯವರು ನಿತ್ಯ ತ್ರೈಗುಣ್ಯವರ್ಜಿತರು. ಈ ಪ್ರಪಂಚದ ಎಲ್ಲಾ ಜೀವರಲ್ಲಿಯೂ ಆ ಜಡದ ಗುಣತ್ರಯದ ಸಂಪರ್ಕ ಇದೆ. ಹಾಗಾಗಿ ಇಲ್ಲಿ ಚತುರ್ಮುಖ ಹೇಳುತ್ತಾನೆ, ಯಾವುದೇ ನೆಲೆಯಲ್ಲಿಯೂ ಗುಣಗಳಿಗೆ ಏನು ವಿಷಯ ಗೊತ್ತಿರುವುದಿಲ್ಲ. ಆದಿಮಧ್ಯಾವಸಾನಂತ ಸೃಜ್ಯಮಾನಂ ಅಚೇತನಂ, ಅಚೇತನವಾದ ಈ ಗುಣ ಜಗತ್ತು, ಗುಣಮಯವಾದಂತಹ ಜಗತ್ತು, ಪ್ರಪಂಚ, ಇದು ಜಡ ಜಡ. ಅದಕ್ಕಂದ್ರೆ ಅದು ಅಚೇತನ ಇರುವುದಿಷ್ಟೇ ರೀ ಲೋಕದಲ್ಲಿ, ಜಡ ಜೀವ ಮತ್ತೆ ಭಗವಂತ. ಭಗವಂತ ಒಂದು ತುಂಬಾ ಡಿಫರೆಂಟ್, ಮತ್ತೆಲ್ಲರೂ ಜೀವರೇ, ಅವರಿಗೆ ಜಡದ ದೇಹದ ಪ್ರಪಂಚದ ಸಂಪರ್ಕ. ಈ ಜಡಕ್ಕೆ ಎಚ್ಚರ ಇಲ್ಲ, ಏನು ಗೊತ್ತಿಲ್ಲ. ಜೀವಕ್ಕೆ ಅದನ್ನು ಗುರುತಿಸಿಕೊಳ್ಳಿಕ್ಕೆ ಬರುತ್ತೆ. ಅದೇ ಜಡವಾದಂತಹ ಗುಣತ್ರಯಗಳಿಗೆ ಆರಂಭವೋ ಕೊನೆಯೋ ಮಧ್ಯವೋ ಅದರ ಸಂಪರ್ಕವೋ ಮಿಶ್ರಣವೋ ಸಂಹಾರವೋ ಗೊತ್ತಿಲ್ಲ. ಅದರಿಂದ ಗುಣಗಳನ್ನು ಮಿಶ್ರ ಮಾಡುವುದೇ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಗುಣಗಳ ವಿಯೋಗಗಳು ಇವೆಲ್ಲ ಸಂಹಾರದ ಕ್ರಿಯೆಗಳು, ಇವೆಲ್ಲ ಮಹಾಲಕ್ಷ್ಮಿ ಭಗವಂತನಿಂದ ನಡೆಯುವಂಥದ್ದನ್ನು ಅಂತ ಹೇಳಿ ಚತುರ್ಮುಖ ತಾನು ತಿಳ್ಕೊಂಡಿದ್ದೇನೆ ಅಂತ ಹೇಳುತ್ತ. ನ ಗುಣಾಹ ವಿದುರ್ ಆತ್ಮಾನಂ ಸೃಜ್ಯಮಾನಃ ಪುನಃ ಪುನಃ. ಅವುಗಳನ್ನು ಮತ್ತೆ ಮತ್ತೆ ಬಳಸಿಕೊಂಡು ಸೃಷ್ಟಿಸುವಂತದ್ದಕ್ಕೆ ಗುಣಕ್ಕೇನು ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತಿದೆ. ನ ಸತ್ಯಂ ವೇದ ವೈ ಕಶ್ಚಿತ್, ಯಾವನೊಬ್ಬನಿಗೂ ಸ್ವಯಂ ತಾನು ಚತುರ್ಮುಖ ಬಹಳ ಶುದ್ಧ ಸ್ವರೂಪನಾಗಿದ್ದರೂ ಸಹ ಅವನು ಹೇಳುತ್ತಾನೆ, ನನಗೆ ಪೂರ್ತಿ ಅದರ ಪರಿಚಯ ಇಲ್ಲ, ಆಗುವುದಿಲ್ಲ.
ಅದಕ್ಕೆ ಮಹಾಲಕ್ಷ್ಮಿ ಇದ್ದಾಳೆ, ಕಾರಣ ಭಗವಂತ ಇದ್ದಾನೆ. ಅದನ್ನ ಯಾರೊಬ್ಬನಿಗೂ ಇದರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಒಬ್ಬನಿಗೆ ಗೊತ್ತಿರುತ್ತೆ. ಕ್ಷೇತ್ರಜ್ಞಸ್ತ್ವೇವ ವಿಂದತಿ, ಇದರ ಜ್ಞಾನಿ ಪರಿಪೂರ್ಣವಾದ ಗೊತ್ತಿರುವಿಕೆ ಅದು ಯಾರಲ್ಲಿ ಕೇಳಿದರೆ ದೇವರಲ್ಲಿ ಮಾತ್ರ. ಕ್ಷೇತ್ರಜ್ಞ ಅಂತ ಅವನಿಗೆ ಅದಕ್ಕೆ ಹೆಸರು. ಈ ಕ್ಷೇತ್ರ ತಯಾರಾಗುವುದು ಗುಣತ್ರಯದಲ್ಲೇ, ಆದ್ರಿಂದ ಆ ಗುಣತ್ರಯದ ಬಗ್ಗೆ ಕಂಪ್ಲೀಟ್ ಅರಿವು ಅದು ಭಗವಂತನಲ್ಲಿ ಉಂಟು. ಆದ್ರಿಂದ ಅವನು ಕ್ಷೇತ್ರಜ್ಞ. ಎಲ್ಲರೂ ಯಾಕೆ ಆಗುವುದಿಲ್ಲ ಹೇಳಿದ್ರೆ ಅದಕ್ಕೆ ಹೇಳಿದ್ದು ಕ್ಷೇತ್ರದ ಪರಿಚಯ ಎಲ್ಲರಿಗೂ ಇಲ್ಲ. ಗುಣತ್ರಯ ಯಾವುದೂ ಹಾಗೆ, ಎಲ್ಲವೂ ಹಾಗೆ. ಆಚಾರ್ಯ ಮಧ್ವರು ಒಂದೆಡೆ ಹೇಳುತ್ತಾರೆ, ಏಕಂಚ ತತ್ವದೋಜ್ಞಾತಂ ನಿನಾ ಸರ್ವಜ್ಞದ ನರಹ ಅಂತ. ಒಂದು ಅಂಶ, ಒಂದು ವಿಷಯ ನಿಮಗೆ ಗೊತ್ತಾಗಬೇಕಾದ್ರೆ ಯಾರಿಗೇ ಆಗಲಿ, ಅವನು ಸರ್ವಜ್ಞನಾಗದೆ ಸಾಧ್ಯ ಇಲ್ಲ ಅಂತ. ಅದು ಹೇಗೆ ಸಾಧ್ಯ ರೀ ಅಂದರೆ, ನೀವು ಬೇಡ ಇಟ್ಕೊಳ್ಳಿ, ಒಂದು ಸಣ್ಣ ಸೂಜಿ ತಗೊಳ್ಳಿ, ಒಂದು ಇಂಚಿನ ಸೂಜಿ. ಹಾಂ, ಅದರ ಬಗ್ಗೆ ಪೂರ ಗೊತ್ತುಂಟು, ಏನು ಹೇಳೋದು ನಾವು, ಹೇಗೆ ಹೇಳಲಿಕ್ಕೆ ಆಗ್ತದೆ? ಹೇಗೆ ಗೊತ್ತುಂಟು, ಪೂರ ಗೊತ್ತುಂಟು, ಅದರ ಭಾರ ಗೊತ್ತುಂಟು, ಅದರ ಉದ್ದ ಗೊತ್ತುಂಟು, ಡೈಮೆನ್ಷನ್ ಗೊತ್ತುಂಟು ಅದರದ್ದು, ಹಾಂ, ಅದರ ಕ್ವಾಲಿಟಿ, ಅದರ ಲೋಹ ಅದೆಲ್ಲ ಗೊತ್ತುಂಟು, ದ್ರವ್ಯಮಾನ ಎಲ್ಲ. ಹೌದ್ರಿ, ಅದು ಎಷ್ಟು ಚುಚ್ಚುತ್ತದೆ ಎಂದು ಗೊತ್ತುಂಟಾ? ಅಂದರೆ ಹೌದು, ಬಟ್ಟೆಯನ್ನಾಗಲಿ ನೂಲನ್ನಾಗಲಿ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡು ಎಷ್ಟು ಕಡೆಗೆ ಅದು ಸ್ವಿಂಗ್ ಆಗಿದೆ ಹೇಳಿ, ಅಲ್ಲಿ ಮುಗಿದಷ್ಟೇ ಸಾಕು. ಒಂದೇ ಕ್ವಶನ್ನಲ್ಲಿ ನಾವು ಸೋಲ್ತೇವೆ. ಇನ್ನು ಅದನ್ನು ತಯಾರು ಮಾಡಿದ ಕಂಪನಿಯನ್ನು ಹೇಳ್ತೀರಿ, ಆಗ್ಬೋದು. ಆ ಕಂಪನಿಯಲ್ಲಿದ್ದ ಕೆಲಸಗಾರ ಬಗ್ಗೆ ಹೇಳ್ತೀರಿ, ಆಯಿತು. ಆ ಮಾಲೀಕನ ಒಂದು ವರ್ಷ ಜಾತಕ ಎಲ್ಲ ಹೇಳ್ತೀರಾ, ಯಾವಾಗ ಸಾಯ್ತಾನೆ, ಯಾಕೆ ಸಾಯ್ತಾನೆ ಎಲ್ಲ. ಮತ್ತೆ ನೋಡಿ, ಯಾವ ರೀತಿಯಲ್ಲಿ ಕೇಳಿದ್ರೆ ನಾವು ಸೂಜಿ ಬಗ್ಗೆ ಮಾತಾಡುವ? ಆಗುವುದಿಲ್ಲ. ಇಷ್ಟವರೆಗೆ ಚುಚ್ಚಿಕೊಂಡದ್ದು ಹೇಳಲಿಕ್ಕೆ ಆಗುವುದಿಲ್ಲ, ಇನ್ನು ಚುಚ್ಚುವಂಥದ್ದನ್ನು ತಿಳಿಸ್ಲಿಕ್ಕೆ ಆಗುವುದಿಲ್ಲ. ಭೂತ ಆಗಲಿ, ಭವಿಷ್ಯ ಆಗಲಿ, ವರ್ತಮಾನ ಆಗಲಿ, ಇನ್ನು ಯಾವುದ್ರ ಬಗ್ಗೆ ಹೇಳುವ ನಾವು? ಯಾವ್ರ ಬಗ್ಗೆ ಹೇಳುವ? ಒಂದು ಮರದ ಬಗ್ಗೆ ಹೇಳಲಿಕ್ಕೆ ಆಗುತ್ತೋ? ಇಂಪಾಸಿಬಲ್. ಅದರ ಟೊಂಗೆ ಟಿಸಿಡು, ಅಲ್ಲಿ ಆಶ್ರಯಿಸಿಕೊಂಡಿರತಕ್ಕ ಜೀವಗಳು, ಆ ಜೀವಗಳ ಯೋಗ್ಯತೆಗಳು, ಅದರ ಜನ್ಮಾಂತರಗಳು. ಒಂದು ಮರದಲ್ಲಿ ಕೂತ ಒಂದು ಹಕ್ಕಿಯ ಬಗ್ಗೆ ಯೋಚನೆ ಮಾಡಿಕೊಂಡ್ರು ಅದರ ಜನ್ಮಾಂತರಗಳ ಬಗ್ಗೆ ಯೋಚನೆ ಮಾಡುತ್ತಾ ಹೋದ್ರೆ ಏನಾಗುವುದಿಲ್ಲ. ಅದರಿಂದ ಹೇಳ್ತಾನೆ, ಈ ಗುಣತ್ರಯಗಳ ಬಗ್ಗೆ ಆಡುತ್ತಿರುವ ಭಗವಂತನಿಗೆ ಈ ಕಥೆ ಎಲ್ಲ ಗೊತ್ತಿದೆ. ಎಷ್ಟು ದೊಡ್ಡ ಸಂಗತಿ ಅಲ್ಲ, ಗೊತ್ತಿಲ್ಲ ಎನ್ನುವುದು ಎಷ್ಟು ಜಾಸ್ತಿ ಎಂದು ಗೊತ್ತಾಯಿತು ನಮಗೆ. ಹೇಗೆ ಎಂದು ಗೊತ್ತಾಯಿತು, ಗೊತ್ತಿಲ್ಲ ಯಾಕೆ ಅಂತ. ಆಕಾಶವನ್ನು ನೋಡ್ತೀರಿ, ಒಂದು ವಿಮಾನವನ್ನು ಕಾಣುತ್ತೀರಿ, ಬೃಹದಾಕಾಶ ನಿಮಗೆ ಕಣ್ಣಿಗೆ ಕಾಣುತ್ತೆ. ವಿಮಾನ ಒಂದು ಚೌಕ, ಒಂದು ಇಂಚು ಚದರ ಅಡಿಯಲ್ಲಿ, ಒಂದು ಇಂಚು ಚದರದಲ್ಲಿ, ಚದರ ಇಂಚಿನ ಜಾಗದಲ್ಲಿ ಒಂದು ವಿಮಾನ ಕೂಡಿಸು ಆಕಾರದಲ್ಲಿ ಕಾಣುತ್ತೆ. ನಿಮಗೆ ಕಾಣುವ ಆಕಾಶದಲ್ಲಿ ಅಂತ ಕೂಡಿಸು, ಎಷ್ಟು ಕೂಡಿಸ್ಬೋದು ಯೋಚನೆ ಮಾಡಿ. ಆ ಒಂದು ವಿಮಾನ, ಆ ನಮೂನೆ ಎಷ್ಟು ವಿಮಾನವನ್ನು ನೀವು ಒಮ್ಮೆ ಕಣ್ಣು ತೆರೆದ ಆಕಾಶದಲ್ಲಿ ಕಾಣಬಲ್ಲರಿ ಅಂತ ಲೆಕ್ಕ ಹಾಕಿ ಸುಮ್ಮನೆ. ಮತ್ತೆ ಆಚೆ ಆಕಾಶ ಮತ್ತೆ ನೋಡು, ನೀವು ಕಂಡ ಆಕಾಶದಲ್ಲಿ ಆ ಕೂಡಿಸಿ ಎಷ್ಟು ಕೂಡಿಸ್ಬೋದು ಲೆಕ್ಕ ಹಾಕಿ. ಕೋಟಿಗಟ್ಟಲೆ ಕೂಡಿಸಾಕ್ಲಿಕ್ಕೆ ಬರುವುದಾದರೆ ಆ ಒಂದು ವಿಮಾನದಲ್ಲಿ ಇರುವ ಜನರು ಎಷ್ಟು, ಅದರ ಭಾರಗತೆ, ಅದರ ಚಲನೆ. ಹಾಗೆ ನಮ್ಮ ಬರೀ ಕಣ್ಣಿಗೆ ಎಷ್ಟು ದೊಡ್ಡ ಆಕಾಶ ಕಂಡಿದೆ ನೋಡಿ, ಎಷ್ಟು ಜೀವಜಾತಗಳು ಏಕಪ್ರಕಾರದಲ್ಲಿ ಕಾಣ್ತಾ ಇದ್ದಾವೆ. ಇನ್ನು ಕಾಣದ ಸೂಕ್ಷ್ಮವಾದ ಜೀವಿಗಳ ಬಗ್ಗೆ ಅಷ್ಟು, ಅದೇನು ಖಾಲಿ ಒಂದು ಇಂಚು ಚದರ ಜಾಗದಲ್ಲಿ ಕೂಡಿಸಿದ ಒಂದು ವಿಮಾನ ನೀವು ನೋಡಿದ್ದು ಒಂದು ಆಕಾಶದಲ್ಲಿ. ಅದರ ಕೆಳಗೆ ಕೆಳಗೆ ಕೂಡಿಸ್ತಾ ಬನ್ನಿ ಆ ಕೂಡಿಸನ್ನು, ಅದರ ಮೇಲಕ್ಕೆ ಮೇಲಕ್ಕೆ ಕೂಡಿಸ್ತಾ ಹೋಗಿ, ಇದು ಆಗುವಂಥದ್ದಲ್ಲಿ. ಅದರ ಅಕ್ಕಪಕ್ಕದಲ್ಲಿ ಕೂಡಿಸಲು ನಾನು ಹೇಳಿದೆ, ಅಷ್ಟೇ ಸುಲಭ ಆಯಿತು. ಒಂದು ಏಕಪ್ರಕಾರದಲ್ಲಿ ಒಮ್ಮೆ ಹಾಸು ಹಾಸಿದಾಗ ಆಗತ್ತೆ, ಚೌಕ ಹಾಸುಗಳು ಬಂದಾಗ ಆಗತ್ತೆ ಕೂಡಿಸುಗಳು ಅಂತ. ಅದು ಬೇಡ ಈಗ, ಅದರ ಕೆಳಗೊಂದು ಲೇಯರ್, ಅದರ ಮೇಲೊಂದು ಲೇಯರ್ ಎಲ್ಲ ಹಾಕ್ತವೆ. ಮೇಲೆ ಎಷ್ಟು ಹೋಗ್ಬೋದು, ಕೆಳಗೆ ಎಷ್ಟು ಬರ್ಬೋದು, ಮತ್ತೆ ನಮ್ಮ ಹತ್ತಿರದ ಅಷ್ಟು ಆಕಾಶ ನಮಗೆ ಕಾಣ್ತಾ ಉಂಟು ಫ್ರೀಯಾಗಿ. ಈ ಅದ್ಭುತ ಚಿಂತನೆ, ಏಕಕಾಲದಲ್ಲಿ ಏಕಕ್ಷಣದಲ್ಲಿ ಆಗತಕ್ಕ ಇದನ್ನು ಗ್ರಹಿಸುವ ಸಾಮರ್ಥ್ಯ ನಮ್ಮಲ್ಲಿ ಇರುವಾಗ ಇನ್ನು ಅನಂತಾನಂತ ಕಾಲದ ಅಡೆಗೆ ಸಾಗುವ ಲೆಕ್ಕ ಹಾಕಿದ್ರೆ ಹೇಗಿರ್ತದೆ? ಇದು ಒಬ್ಬನ ಬಗ್ಗೆ ಆದರೆ ಇನ್ನು ಉಳಿದ ಎಲ್ಲ ಜೀವರ ಬಗ್ಗೆ, ಜೀವ ಜಾತಗಳ ಬಗ್ಗೆ ಅರ್ಥವೇ ಆಗುವುದಿಲ್ಲ. ಅರಿಯಲಾರದ ಸಂಗತಿ ಎಷ್ಟಿವೆ, ಇದನ್ನು ಇಂಟ್ಯೂಷನಲ್ಲಿ, ಧ್ಯಾನದಲ್ಲಿ, ಅಂತರ್ದೃಷ್ಟಿಯಲ್ಲಿ ಕಾಣಬೇಕಾಗುವುದು ಹೇಳುವುದನ್ನೇ. ಹೊರಗೆ ಕಾಣದ್ದನ್ನು ಒಳಗೆ ಕಾಣಲಿಕ್ಕೆ ಬರುತ್ತೆ ಭಗವಂತನ ಎಚ್ಚರದಿಂದ, ಅನುಗ್ರಹದಿಂದ ಅಂತ ಅದನ್ನೇ ಹೇಳುತ್ತಾನೆ. ಗುಣಾನಾಂ ಗುಣಭೂತಾನ ಯತ್ ಪರಂ ಪರಮೋ ಮಹತ್. ಅದರಿಂದ ಭಗವಂತ ಪರಮ ಮಹತ್ತಾಗಿದ್ದ, ಭರೀ ಎತ್ತರದವ ದೇವರು. ಈ ಎಲ್ಲ ಗುಣಸೃಷ್ಟಿಯಾದ ಗುಣಭೂತಗಳಾದ ಇಡೀ ಪ್ರಪಂಚಗಳಿಂದ, ಪ್ರಪಂಚದ ಜೀವಜಾತಗಳಿಗಿಂದ, ಅದಕ್ಕೆ ಕಾರಣವಾದ ಈ ಗುಣ, ಆ ಗುಣಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮಿಯ ರೂಪಗಳು, ಇವೆಲ್ಲಕ್ಕಿಂತ ಬಹಳಷ್ಟು ಮಿಗಿಲೆನಿಸಿಕೊಂಡವ ನಾರಾಯಣ ಭಗವಂತ, ಆ ಕ್ಷೇತ್ರಜ್ಞ ಸ್ವಾಮಿ ಅವನಿದ್ದಾನೆ.
ತಸ್ಮಾತ್ ಗುಣಾಂಚ ತತ್ವಂಚ ಪರಿತ್ಯಜ್ಯೇಹ ತತ್ವವಿತ್ ಕ್ಷೀಣದೋಷ ಗುಣಾನ್ಹಿತ್ವ ಕ್ಷೇತ್ರಜ್ಞಂ ಪ್ರವಿಶತ್ಯ. ಹಾಗಾಗಿ ಜೀವ ದೋಷ ದೂರನಾಗಿ ಸಂಸಾರದಿಂದ ಆಚೆ ಹೋಗಿ ಗುಣತ್ರಯ ಸ್ಪರ್ಶವನ್ನು ಕಳಕೊಂಡು ಈ ಗುಣಗಳಿಂದಾದ ಪ್ರಪಂಚಗಳ ಅದರ ರೂವಾರಿಯಾದ ಭಗವಂತನ ಎಚ್ಚರದಿಂದ ಈ ಅಶುದ್ಧ ಯಾಕೆ ಹೇಳಿದೆ ಅಂದ್ರೆ ಜಡವಾದ್ರಿಂದ, ಈ ಜಡತತ್ವಗಳನ್ನು ಪರಿತ್ಯಜಿಸಿಕೊಂಡು ಶುದ್ಧ ಚಿತ್ ಸ್ವರೂಪನಾಗಿಕೊಂಡು ಅವನಲ್ಲಿ ಕಣ್ಣು ಕಿವಿ ಮೂಗು ಎಲ್ಲ ಇಲ್ಲ ಅಲ್ಲ ಇದೆ, ಅದು ಜ್ಞಾನಮಯವಾದದ್ದು ಸ್ವರೂಪಭೂತವಾದದ್ದು, ಈ ರೀತಿಯಾದ ಜಡವಾದ ವಿಕಾರಗೊಂಡ ಅಲ್ಲ. ಹಾಗಾಗಿ ಇವನ್ನೆಲ್ಲ ಪರಿತ್ಯಾಗ ಮಾಡಿ ಇದರಿಂದ ನಂಟನ್ನು ಕಳಚಿಕೊಂಡು ಬೇರೆಯಾಗಿ ನಿಂತು ಭಗವಂತನ ನಾಥ ಪಡಿಲಿಕ್ಕಾಗತ್ತೆ ಕ್ಷೇತ್ರಜ್ಞನ. ಆದ್ರೆ ಇವನೇನು ಕ್ಷೇತ್ರಜ್ಞನಾಗುವುದಿಲ್ಲ, ಅದು ಇವನು ಕ್ಷೇತ್ರಜ್ಞತ್ವ ಇವನಿಗೇನು ಬರುವುದಿಲ್ಲ ಅಂದ್ರೆ ಭಗವಂತನಾಗುವುದಿಲ್ಲ ಅಷ್ಟೇ ಅರ್ಥ ಅಲ್ಲ, ಭಗವತ್ವ ಅಂದ್ರೆ ಆ ಕ್ಷೇತ್ರವನ್ನು ತಿಳಿದುಕೊಳ್ಳುವ ಧರ್ಮವೂ ಏನಲ್ಲೇನು ಬರುವುದಿಲ್ಲ, ಇವನು ಕಂಡಾಪಟ್ಟಿ ತಿಳ್ಕೊಳ್ಳುವುದಿಲ್ಲ, ಅವನನ್ನು ತಿಳ್ಕೊಳ್ಳುತ್ತಾನೆ ಅಷ್ಟೆ. ಆತ್ಮಜ್ಞಾನ ಇದೇ ಹೇಳಲಿಕ್ಕೆ ಆಗತ್ತೆ. ಆತ್ಮಾಪರೋಕ್ಷ ಅಂದ್ರೆ ತಾನು ಯಾರು ಏನು ಎಂತದ್ದು ಅನ್ನುವುದರ ಬಗ್ಗೆ ಅವನಿಗೆ ದೇವರು ಕಂಡಾಗ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಅದರ ನಂತರ ಪರಾತ್ಮ ವಿಜ್ಞಾನ ಇಲ್ಲ, ಪರಮಾತ್ಮ ಬಿಡಿ, ಪರಾತ್ಮ ಇನ್ನೊಂದು ಜೀವರ ಬಗ್ಗೆ ಅವನಿಗೆ ದೊಡ್ಡವರು ನನಗಿಂತ ಇಷ್ಟು ಪಟ್ಟು ಆನಂದದಲ್ಲಿ ಜ್ಞಾನದಲ್ಲಿ ಎತ್ತರದವರು ಇಷ್ಟು ಅರ್ಥ ಆಗತ್ತೆ, ನನಗಿಂತ ಕಡಿಮೆ ಜ್ಞಾನಾನಂದ ಪಡೆಯುವವರು ಅಂತ ಗೊತ್ತಾಗುತ್ತೆ ಹೊರತು ಅವರದ್ದು ಪರಿಪೂರ್ಣವಾದ ಜ್ಞಾನ ಬರುವುದಿಲ್ಲ. ಹಾಗಾಗಿ ಭಗವಂತನನ್ನು ಸೇರಲು ಬೇಕಾದರೆ ಪಡೆಯಬೇಕಾದರೆ ಕಾಣಬೇಕಾದರೆ ಗುಣೀಭೂತವಾದ ಗುಣಮಯವಾದ ಸೆಕೆಂಡರಿ ಅನಿಸಿಕೊಂಡ ಅತ್ಯಂತ ಕಳಪೆ ಮಟ್ಟದ ಬಿಡಲು ಬೇಕಾದ ಈ ಪ್ರಪಂಚವನ್ನು ಗುಣಗಳನ್ನು ಅರಿತಿರಬೇಕು ಅರಿಬೇಕು ತತ್ವಚಿಂತನೆ ಆಗಿ ತಾತ್ವಿಕನಾಗಿ ಆತ ಯಥಾರ್ಥವಾದ ಅರಿವಿನಿಂದ ಭಗವಂತನನ್ನು ದೋಷ ಕಳೆದುಕೊಂಡು ದೋಷ ಎರಡು ಮೂರು ಬಗೆಯಿಂದ ಆಗುತ್ತೆ. ಒಂದು ಜಡದ ಸಂಪರ್ಕದ ದೋಷವೇ ಜೀವನಿಗಿರಬಾರದು, ಶುದ್ಧ ಚಿತ್ತವನ್ನು ಜಡದೋಷ ಜಡದ ಸಂಪರ್ಕ ಈ ದೇಹ ಈ ದೇಹದ ಬಾಧೆ ಅದಕ್ಕೆ ಜನ ಮೃತ್ಯುಗಳು ಜನ್ಮ ರೋಗಗಳು ಇವೆಲ್ಲ ಇವನ್ನೆಲ್ಲ ಬಿಟ್ಟುಕೊಳ್ಳಲಿಕ್ಕೆ ಉಂಟು ಧರ್ಮವನ್ನು, ಅದರೊಟ್ಟಿಗೆ ಗುಣತ್ರಯವನ್ನು ಸಹ ಆತ ಪರಿತ್ಯಾಗ ಮಾಡುತ್ತಾನೆ ಮತ್ತೆ ಜನ್ಮಕ್ಕೆಲ್ಲ ಕಾರಣವಾದದ್ದನ್ನು. ಹೀಗೆ ಆ ಭಗವಂತ ಹೇಗಿರ್ತಾನೆ ಕೇಳಿದ್ರೆ, ಭಗವಂತ ನಿರ್ದ್ವಂದ್ವ ನಿರ್ನಮಸ್ಕಾರ ನಿಸ್ವಧಾಕಾರೇವ ಚ ಅಚಲ ಚ ಅನಿಕೇತಶ್ಚ ಕ್ಷೇತ್ರಜ್ಞ ಸಮರ ವಿಧಿ. ದೇವರು ಯಾರು ಕೇಳಿದ್ರೆ ದೇವರು ಅವನೇ ಒಂದು ವಿಧಿ. ವಿಧಿ ಅಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ನಡೆಸಿಕೊಡುವವನು ಎಲ್ಲವನ್ನು ಮಾಡಿಕೊಡುವವನು ಅವನೇ ನಮಗೆ ಬೇಕಾದಂತಹ ವ್ಯವಸ್ಥೆ. ಅವನಿಗೆ ಯಾವುದೇ ಒಂದು ವಿಧಿ ಇಲ್ಲ, ಹೀಗೆ ಹಾಗೆ ಅಂತ ಹೇಳಿದ್ದಿಲ್ಲ. ಅವನಿಗೆ ಸಂವಿಧಾನ ಇಲ್ಲ, ಅವನೇ ಸಂವಿಧಾನ. ಅವನು ಹೇಳಿದಾಗ ಇರಬೇಕು ನಾವೆಲ್ಲ. ಅವನಿಗೆ ಯಾರು ಹೇಳಿಕೆ ಕೇಳುವವರೇ ಇಲ್ಲ. ಅವನನ್ನು ದೇವರು ಅಂದ್ರೆ ಯಾರು ಅಂತ ಹೇಳಲಿಕ್ಕೋಸ್ಕರ ಪರಿಚಯ ಮಾಡಿಸಿ ಒಂದೊಮ್ಮೆ ನಾವು ಒಂದೊಮ್ಮೆ ಎಲ್ಲ ತಕ್ಷಣ ದೇವರಾದರೆ ಅಂತಿದ್ರೆ ಅದು ಕೇಳ್ತಾನೆ, ದೇವರಾಗುವುದಿಲ್ಲ ಯಾಕೆ ಅಂತ ಹೇಳ್ತಾನೆ ನೋಡು. ಮೊದಲಿಗೆ ನಿರ್ನಮಸ್ಕಾರ ನಿಸ್ವಧಾಕಾರ ದೇವ ಪಿತೃಭಾರ್ಯಾಭ್ಯನ್ನ ಪ್ರಮದಿತವ್ಯಂ ಅಂತ ಹೇಳಿ ಈಗಾಗಲೇ ನಾವು ಶ್ರಾದ್ದ ಸಮೀಕ್ಷಾವನ್ನು ಕೇಳುತ್ತಾ ಬಂದಿದ್ದೇವೆ, ಕೇಳಿ ನಿಂತಿದ್ದೇವೆ. ದೇವತೆಗಳ ಪಿತೃಗಳ ಸಮಾರಾಧನೆಯನ್ನು ನಡೆಸಿಕೊಡಬೇಕು, ಬಿಡಬಾರದು ಅಂತ ಅರ್ಥ ಆಗಿದೆ. ಯಾರಿಗೆ 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 ತಂದೆ ತಾಯಿಗಳುಂಟು ಅವರಿಗೆ ಅಲ್ವಾ ಪಿತೃ ಸಂಸ್ಕಾರ ಇರೋದು? ಅದೊಂದು ವಿಷಯ ಹೌದಲ್ಲ ಮಾರಿ. ಪಿತೃಭೇದ ಯಾರು ಮಾಡಲಿಕ್ಕೆ, ಯಾರು ಅಪ್ಪನನ್ನು ಪಡೆದಿದ್ದಾರೆ ಅವ್ರು ಮಾಡಬೇಕು. ಭಗವಂತನ ಎಲ್ಲಿ ಅಪ್ಪ ಉಂಟು ಎಲ್ಲ ಅಮ್ಮ ಉಂಟು, ಆದ್ರಿಂದ ದೇವರು ಪಿತೃಭೇದ ಮಾಡುವುದಿಲ್ಲ. ಮತ್ತೆ ಯಾರಿಗೆ ದೇವರಣ ಇದೆ, ಇಂದ್ರಿಯಗಳಲ್ಲಿ ನೆಲೆಗೊಂಡು ನಮ್ಮ ಕಣ್ಣು ಕಿವಿ ಮುಂತಾದಗಳನ್ನು ಕೆಲಸ ಮಾಡಿಸಿರತಕ್ಕ ಸೂರ್ಯಚಂದ್ರ ಇಂದ್ರಾದಿಗಳಲ್ಲಿದ್ದಾರಲ್ಲ, ಅವರ ನಾವು ಋಣಕ್ಕೆ ಪಾತ್ರರಾಗಿದ್ದೇವೆ. ದೇವರಿಗೆ ಎಲ್ಲಿ ಉಂಟು ಕಣ್ಣು ಕೈ ಕಾಲುಗಳು ಎಲ್ಲ? ಹೌದು, ದೇವರಿಗೆ ಇಲ್ಲಲ್ಲ. ಈ ರೀತಿಯಾದ ಜಡವಾದದ್ದು ಪರ ನಿಯಂತ್ರಣದಲ್ಲಿ ಬರುವಂತದ್ದು ಯಾವುದೇ ಇಂದ್ರಿಯಗಳು ದೇವರಲ್ಲಿ ಇಲ್ಲ. ದೇವರಿಗೆ ನೋಡ್ಲಿಕ್ಕೆ ಹೇಳಲಿಕ್ಕೆ ಎಲ್ಲ ಈ ಬಾಯಿ ಕಣ್ಣು ಎಲ್ಲ ಬೇಕಾಗಿಯೂ ಇಲ್ಲ. ಆನಮನೆ ಭಗವಂತ ಅಂದ್ರೆ ಹಾಗಾಗಿ ಭಗವಂತ ಯಾವ ದೇವತೆಗಳ ಋಣಕ್ಕೂ ಬದ್ಧನಾಗದೇ ಇರೋದ್ರಿಂದ ದೇವರ ಸೇವೆಗಳನ್ನು ದೇವರು ಮಾಡಲಿಕ್ಕಿಲ್ಲ. ಆದ್ರಿಂದ ದೇವರಿಗೆ ನಿರ್ನಮಸ್ಕಾರ ನಮೋ ದೇವೇಭ್ಯ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯ ನಮೋ ಯುವಭ್ಯೋ ನಮಃ ಆಶಿನೇಭ್ಯ ಅದೆಲ್ಲ ದೇವರು ಹೇಳುವುದಿಲ್ಲ, ಅದು ದೇವರಿಗೆ ಬೇಡ.
ನಿರ್ನಮಸ್ಕಾರ ಮತ್ ನಿಸ್ವದಾಕಾರ ಅವನು ಪಿತೃಭ್ಯ ಸ್ವದಾ ಹೇಳಿಕೊಂಡು ಪಿತಾಮಹೇಭ್ಯ ಸ್ವದಾ ಹೇಳಿಕೊಂಡು ಬಿಂಡಿಡುವುದಿಲ್ಲ ತರ್ಪಣ ಕೊಡುವುದಿಲ್ಲ ಸದಾ ನಮಸ್ತರ್ಪಯಾಮಿ ತರ್ಪಯಾಮಿ ಇನ್ನು ಸ್ವದಾಕಾರವಿಲ್ಲ ಸ್ವಾಹಾಕಾರ ಇಲ್ಲ ಸದಾಕಾರ ಇಲ್ಲ ದೇವತೆಗಳಿಗೆ ಇಂದ್ರಾಯ ಸ್ವಾಹ ಇಲ್ಲ ಆರಾಧನೆ ಭಗವಂತ ಮಾಡುವುದಿಲ್ಲ ಯಾಕೆ ನಿರ್ದ್ವಂದ್ವ ಅವನಿಗೆ ಯಾವುದೇ ಸುಖ ದುಃಖಗಳು ಸ್ವರ್ಗ ನರಕಗಳು ಶೋಕ ಮೋಹಗಳು ಮೇಲೆ ಕೆಳಗೆಗಳು ಜಯ ಅಪಜಯಗಳು ಯಾವುದೂ ಇಲ್ಲ ಅವನಿಗೆ ನಮಗೆ ಪುಣ್ಯ ಪಾಪ ಇದೆ ಸ್ವರ್ಗ ನರಕ ಇದೆ ಹುಟ್ಟು ಸಾವು ಇದೆ ಅದನ್ನು ನಾವು ದ್ವಂದ್ವಾತೀತರಾಗಲಿ ಇವೆಲ್ಲ ಕೆಲಸ ಮಾಡಲಿಕ್ಕುಂಟು ಆತ್ಯಂತಿಕವಾದ ಸುಖವನ್ನು ಪಡೀಲಿಕ್ಕೆ ಮತ್ತೆ ಹುಟ್ಟಿ ಬಾರದಂತೆ ಆಗಲಿಕ್ಕೆ ಅಲ್ಲ ದೇವರ ಅಂಥದ್ದನ್ನು ಅವನಲ್ಲಿ ಅಂತ ಯಾವುದೇ ಗಣಗಳು ಇಲ್ಲ ಆ ನಿರ್ದ್ವಂದ್ವ ನಿರ್ನಮಸ್ಕಾರ ನಿಸ್ವದಾಕಾರೇವಚ ಆ ಮುಕ್ತರು ಹಾಗೇರಿ ಏನು ಅವರಿಗೂ ಜಯಾಪಜಯ ಇಲ್ಲ ಶೋಕಮೋಹ ಇಲ್ಲ ಜನ್ಮ ಮೃತ್ಯು ಇಲ್ಲ ನಿರ್ದ್ವಂದರು ನಿರ್ನಮಸ್ಕಾರರು ಅವರು ಅಗ್ನಿಯಾಗ ಎಲ್ಲ ಮಾಡುವುದಿಲ್ಲ ಇಂದ್ರಾಯ ಸ್ವಾಹ ಎಲ್ಲ ಇಲ್ಲ ಎಲ್ಲ ಮುಗಿಸಿದ್ದಾರೆ ನಿಸ್ವದಾಕಾರ ಅವರಿಗೂ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಇಲ್ಲ ಇನ್ನು ಭಿನ್ನ ಆಗುವುದಿಲ್ಲ ಅಲ್ಲಿ ಮೋಕ್ಷದಲ್ಲಿ ನಾವು ಏನು ಹೇಳಿದ್ದೀವಿ ಈಗ ಇಡೀ ಬದುಕಿನಲ್ಲೇ ಇರುವಲ್ಲೇ ಇಲ್ಲ ಅಂತ ದೇವರು ಒಮ್ಮೆಯೂ ಮಾಡಲಿಲ್ಲ ದೇವ ನಮಸ್ಕಾರ ಪಿಂಡ ಸಂಸ್ಕಾರ ಇವನು ಮಾಡಿದ್ದಾನಲ್ಲ ಮುಕ್ತಿಯ ಮುಂಚೆ ಮೋಕ್ಷದ ಮುಂಚೆ ಮಾಡಿದ್ದಾನಲ್ಲ ಇಲ್ಲದ್ರೆ ಅವರ ಋಣ ಪರಿಹಾರ ಮಾಡದೆ ಬರಲಿಕ್ಕೆ ಆಗುವುದಿಲ್ಲ ಅಲ್ಲ ದೇವರಣ ಪಿತೃರಣ ಋಷಿರಣ ಎಲ್ಲ ಪರಿಹಾರ ಮಾಡಿಕೊಂಡು ಪಂಚರಣ ಪರಿಹಾರ ಮಾಡಿ ಬಂದದ್ದಲ್ಲವ ಯಾವುದಾದ್ರೂ ಒಂದು ಸಮಯದಲ್ಲಿ ಋಣಕ್ಕೆ ಬದ್ಧನಾಗಿದ್ರೂ ಅವರ ದೇವರ ಯೋಗ್ಯ ಅಲ್ಲ ಅದು ನಿರ್ನಮಸ್ಕಾರ ಅಂದ್ರೆ ಇನ್ನು ಮುಂದೆ ಅಲ್ಲ ಹಿಂದೆಯೂ ಹಿಂದೆ ಎಲ್ಲರಿಗೆ ಕೈ ಮುಗಿದುಕೊಂಡೇ ಬಂದದ್ದವ ಎಲ್ಲ ಪಿತೃಗಳಿಗೆ ಸೇವೆ ಮಾಡಿ ಬಂದವ ಇಲ್ಲಾದ್ರೆ ಬರ್ಲಿಕ್ಕಿಲ್ಲ ಅದು ಬ್ಲಾಕ್ ಆಗ್ತದೆ ಕರೀತದೆ ಮತ್ತೆ ಪುನಃ ನೀನು ಇನ್ನು ಪಿತೃಗಳ ರಣದಿಂದ ಪರಿಹಾರ ಆಗಲಿಲ್ಲ ಸಾಧನೆಯಲ್ಲಿ ನಿನಗೆ ಎಡವಟ್ಟಾಗ್ತಾ ಇದೆ ಮತ್ತೆ ಹಿಂದೆ ಬಂದು ಎಲ್ಲ ಕೆಲಸ ಮುಗಿಸಿ ಮತ್ತೆ ಹೋಗುವಂತು ಗಡಿಬಿಡಿಯಲ್ಲಿ ಕೆಲವರು ಇನ್ನೊಂದು ಬಾಗಿಲಲ್ಲಿ ನುಸುಳಿಕೊಂಡು ಬ್ರಹ್ಮದೇವರ ಯಜ್ಞ ಅಂತ ಹೇಳಿಕೊಂಡು ಓಡುವುದುಂಟು ಆಗ ಅಲ್ಲಿ ಯಾರೋ ತಡೆ ಹಿಡಿತಾರೆ ಮಧ್ಯೆಯಲ್ಲಿ ಬ್ಲಾಕ್ ಆಗುತ್ತೆ ಮತ್ತೆ ಬ್ಲಾಕ್ ಆದಾಗ ಪ್ರಶ್ನೆ ಇಟ್ಟಾಗ ಕೇಳಿಕೊಂಡಾಗ ಋಷಿಗಳು ಹೇಳ್ತಾರೆ ನಿನ್ನ ಸಂತಾನದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅವರಿಗೆಲ್ಲ ನೀನು ತಿಲತರ್ಪಣ ಬಿಟ್ಟು ಬರಲಿಕ್ಕುಂಟು ಹೋಗು ಮಹಾರಾಯ ಅಂತ ಹೌದಾ ಹಾಗೆ ಅದು ಮುಗಿಸಿ ನೋಡು ಪಾಂಡು ಹತ್ತಲಿಕ್ಕೆ ಹೋದಾಗ ಪಾಂಡವನ್ನು ನಿಲ್ಲಿಸಿದ್ದು ನೋಡಿ ಅವರು ನಿನಗಾಗಲಿಲ್ಲ ಇನ್ನು ಮಾನುಷ ಲೋಕದಲ್ಲಿ ಸಂತಾನದ ಕಥೆ ಇದೆ ಅಂತ ಹಾಗೆ ಆಗುವುದಿಲ್ಲ ಶಾರ್ಟ್ ವೇ ಶಾರ್ಟ್ ಕಟ್ ಬೇಗ ಗಡಿಬಿಡಿ ಇದೆಲ್ಲ ಬೇಡ ಕಂಡಿದೆ ಅದೆಲ್ಲ ಆಗುವುದಿಲ್ಲ ಬೇಡ ಕಂಡರು ಬೇಡ ಆಗಿ ಬರಬೇಕು ನೋಡುವವನು ನೋಡಿ ವಾಂತಿ ಮಾಡಿ ಬರುವುದಲ್ಲ ಸ್ವಯಂ ತಿಂದು ವಾಂತಿ ಮಾಡಬೇಕು ಆಗ ಪರ್ಫೆಕ್ಟ್ ಆದಂತ ಶುದ್ಧ ಆದ ಅಂತ ಅರ್ಥ ಹೀಗೆ ಬಹಳ ಚಂದವಾಗಿ ಈ ಅನುಭವ ದೃಢ ಆಗುವಂತೆ ಮಾಡಿಕೊಳ್ಳಿಕ್ಕೋಸ್ಕರ ಈ ಸಾಧನೆಯನ್ನು ಉಲ್ಲೇಖ ಮಾಡುತ್ತಾರೆ ಹೀಗೆ ಬಹಳ ಚಂದವಾಗಿ ಭಗವಂತನಿಗೆ ಮೂರು ಕಾಲ ಅದಕ್ಕೆ ನಾವು ಶಬ್ದಗಳ ಭಾಷೆ ಹಾಗೆ ತ್ರಿಕಾಲದಲ್ಲಿ ಒಂದು ಮೂರು ಕಾಲದಲ್ಲಿಯೂ ಸ್ವಧಾಕಾರದ ಸ್ವಾಹಾಕಾರದ ಸಂಗಮ ಸಂಯೋಗ ಇರಲಿಲ್ಲ ಮುಕ್ತನಿಗೆ ಪೂರ್ವಕಾಲದಲ್ಲಿ ಇತ್ತು ಈಗ ಇಲ್ಲ ಅಂತ ಹೇಳಬೇಡಿ ನಿಜವಾಗಿ ಮುಕ್ತನಲ್ಲಿ ಉತ್ತರ ಕಾಲದಲ್ಲಿ ಉಂಟು ಅವನು ಯಾರು ಹೇಳಿದ್ ನಿಮಗೆ ಪಿಂಡ ಆಗ್ತಾ ಇಲ್ಲ ಅಂತ ಯಾರಿಗೆ ಹಾಕುದು ಅವನು ಯಾರಿಗೆ ಹಾಕಬಾರದು ಹೌದು ಹೌದಲ್ಲ ಮತ್ತೆ ನೋಡಿ ನಿಮಗೆ ಮೋಕ್ಷದಲ್ಲಿ ಕೂತವರ ಒಂದು ಸಂಕಲ್ಪದ ಕತೆ ಗೊತ್ತ ಸಂಕಲ್ಪ ದೇವ ಹಿತಶ್ರುತೆ ಅಂತ ವೇದವ್ಯಾಸರ ಸೂತ್ರದಲ್ಲಿ ಹೇಳ್ತಾರೆ ಯಸಯದಿ ಪಿತೃಲೋಕ ಕಾಮಃ ಭವತಿ ಸಂಕಲ್ಪ ದೇವಾಸ್ಯ ಪಿತರ ಸಮುತ್ತಿಷ್ಟಂತೆ ಅಂತ ಮೋಕ್ಷದಲ್ಲಿದ್ದವನಿಗೆ ಒಮ್ಮೆ ಒಂದು ಯೋಚನೆ ಬಂತಪ್ಪ ಎಂತ ನನ್ನ ತಂದೆ ನನ್ನ ನೋಡ್ಬೇಕು ಅಂತ ಎಲ್ಲ ಕಾಣ್ತಾರಂತ ಯೋಚನೆ ಬಂದಾಗ ಅವನಿಗೆ ತಂದೆ ಕಾಣ್ತಾರೆ ಎಲ್ಲಿಯ ತಂದೆಯವರು ಹಿಂದಿನವರು ಅದನ್ನ ತಂದೆ ಎಂದಿನ ಸಮಾರಾಧನೆ ಮಾಡಬೇಕು ಅಂತಿಲ್ಲ ಮತ್ತೆ ಅವನಿಗೆ ಭಗವಂತನೇ ತಂದೆ ತಂದೆಗಾಗಿ ಅವನು ಹಾಕ್ತಾನೆ ಕರ್ಮಾಂಗಳ ನಡೆಸ್ತಾನೆ ತಪ್ಪಿಲ್ಲ ದೇವತೆಗಳ ಸೇವೆ ಮಾಡ್ತಾನೆ ಇಂದ್ರಾಗ್ನಿಗಳ ಹೆಸರಿನಲ್ಲಿ ಭಗವಂತನನ್ನೇ ಪೂಜೆ ಮಾಡ್ತಾನೆ ಬ್ರಹ್ಮ ತೋದತಿ ಜಾತ ವಿದ್ಯಾಂ ರಜಾನ್ ತೊಪ್ಪೋಷ ಮಾತೆ ಪುಷ್ಪಾನ್ ಗಾಯ ಎತ್ತರಂತೋ ಗಾಯ ಶಕ್ವರೇಶು ಯಜ್ಞಸ್ಥೆ ಮಾತ್ರವೇ ತತ್ವ ಒಬ್ಬ ಚತುರ್ಮುಖ ಬ್ರಹ್ಮ ಮೋಕ್ಷದಲ್ಲಿ ಒಬ್ಬ ಒಬ್ಬ ಹೇಳಿದ್ರೆ ಸುಮಾರು ಜನ ಇರಬೇಕಾದ ಮೋಕ್ಷ ತಾನೆ ಒಬ್ಬ ಬ್ರಹ್ಮ ಋಗ್ವೇದ ಹಾಡುತ್ತಾನಂತೆ ಹೇಳುತ್ತಾನಂತೆ ಇನ್ನೊಬ್ಬ ಬ್ರಹ್ಮ ಸಾಮೇದ ಹೇಳುತ್ತಾನೆ ಇನ್ನೊಬ್ಬ ಯಜುರ್ವೇದದ ಲೆಕ್ಕಾಚಾರದಲ್ಲಿ ಯಜ್ಞಕುಂಡಕ್ಕೆ ಅಳತೆ ಕೊಡ್ತಾ ಇದ್ದಾನಂತೆ ಯಜ್ಞ ಮಾಡ್ತಾ ಇದ್ದಾನಮ್ಮ ಯಜ್ಞ ಮಾಡ್ಲಿಕ್ಕೆ ಬರುತ್ತೆ ಹಾ ಚಿದ್ರವ್ಯಗಳೇ ಏನು ದ್ರವ್ಯ ಕೇಳಿದ್ರೆ ಈ ಲೌಕಿಕವಾದ ಜಡವಾದ ಅಕ್ಕಿ ಕಾಳು ಇವೆಲ್ಲ ಚಿದ್ಮಯವಾಗಿರತಕ್ಕ ಪದಾರ್ಥಗಳಲ್ಲಿ ಹೋಮ ಏ ಅದು ಎಂತದ್ದು ಸುಮ್ಮನೆ ಆಟ ಮಾಡಿದಾಗ ಆಗ್ತದೆ ಮಕ್ಕಳು ಕೆಲವೊಮ್ಮೆ ಹೊಯ್ಗೆಯಲ್ಲೇ ಇಟ್ಟಿಗೆ ಹೊಯ್ಗೆಯಲ್ಲೇ ಆಹುತಿ ಹೊಯ್ಗೆಯಲ್ಲೇ ಆಟ ಆಡಿದಾಗಲ್ವಾ ಕೇಳಿದ್ರೆ ಅಲ್ಲಪ್ಪ ಚಿತಾವಾ ಚಿತಾವಾ ಅಂತಾರೆ ಮೋಕ್ಷದಲ್ಲಿ ಜಡವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ ಅಂತ ನಿಮಗೆ ಜಡ ಬೆಂಕಿ ಬೇಕಾ ಜಡ ತುಪ್ಪ ಬೇಕಾ ಮಾಡಿಕೊಳ್ಳಿ ಆಗತ್ತೆ ಸಿಗತ್ತೆ ಸೇದಿ ಯಾವಾಗ ಏನು ಬೇಕು ಕರೀತಾರೆ ಅದು ಸಿಗ್ತದೆ ನನ್ನ ಕೈಗೆ
ತುಪ್ಪ ಬೇಕೇಳು ತುಪ್ಪ, ಆವತ್ತಿ ಕೊಟ್ಟಾಯ್ತು, ತುಪ್ಪ ಬೇಕಾದ ಸುಲಭ ಸುಲಭ ಅದು ಬಂತು ಕೈಯಲ್ಲಿ, ಯಜ್ಞ ವೇದಿಕೆ ಆಯ್ತು. ಇಲ್ಲ ಆಗುವುದಿಲ್ಲ, ಆದ್ರೆ ಎಲ್ಲ ಮಾಡುವುದಿಲ್ಲ, ಇಷ್ಟೇ ವಿಷಯ ಅಷ್ಟು. ಯಾಕೆ ಮಾಡ್ತಾರೆ? ಚಿದ್ರವೆಗಳಿದ್ದಾಗ, ಭಗವಂತ ಇದ್ದಾಗ, ಕಣ್ಣೆದುರು ದೇವರು ಕಂಡಾಗ ಇವೆಲ್ಲ ಆಟ ಯಾಕೆ ಆಗ್ತಾರೆ? ಆದ್ರೆ ಅಭ್ಯಾಸ ಬಲದಿಂದ ಮಾಡುತ್ತಾರೆ ಅಂತ ಹೇಳ್ತಾರೆ. ಬಿಟ್ಟು ಕೊಡುವುದಿಲ್ಲ ಅವರು. ಇಲ್ಲಿ ನಿತ್ಯ ನಿರಂತರ ನೂರುಗಟ್ಟಲೆ ಶಾಲಗ್ರಾಮಗಳಲ್ಲಿ ಭಗವಂತನ ಪೂಜೆ ಮಾಡಿದವ, ಮೋಕ್ಷದಲ್ಲಿ ಶಾಲಗ್ರಾಮವನ್ನು ಪಡಿತಾನೆ, ದೇವರ ಪೂಜೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅದು ಸ್ವಯಂ ವ್ಯಕ್ತವಾದ, ಸ್ವಯಂ ಭಗವಂತನೇ ಶಾಲಗ್ರಾಮನಾಗಿ ನಿಂತು ಅಲ್ಲಿ ಕೈಗೆ ಸಿಕ್ಕಿ ಪೂಜೆಗೆ ಅನುವಾಗ್ತಾನೆ. ದೇವರೇ ಶಾಲಗ್ರಾಮ ರೂಪದಲ್ಲಿ ಕಾಣುತ್ತಾನೆ, ಸಿಗ್ತಾನೆ, ಪಡಿಲಿಕ್ಕೆ ಆಗುತ್ತೆ. ಅದಕ್ಕೆ ಆಗುವುದಿಲ್ಲ ಅಂತೇನಿಲ್ಲ, ಅಭ್ಯಾಸ ಇದೆ ಮಾಡುತ್ತಾನೆ, ಮುಂದುವರಿಸ್ತಾನೆ. ಹಾಗೆ ಯಾವ ಕಾಲದಲ್ಲಿಯೂ ಈ ಲೋಕದ ಸ್ವಂತ ಉದ್ಧಾರಕ್ಕೋಸ್ಕರ ಮಾಡುವ ಕರ್ಮಗಳನ್ನು ಮಾಡದವ ಭಗವಂತ. ಅಚಲಹ ಇನ್ನೊಂದು ವಿಶೇಷಣ ಕೊಟ್ಟರು, ಅವನು ಇವತ್ತಿನವರೆಗೆ ಎಂದು ಬದಲಾಗಲೇ ಇಲ್ಲ. ಏಕಪ್ರಕಾರ ಇದ್ದವ ದೇವರು, ಇವನಾಗಲ್ಲ. ಈಗ ನೋಡಿ, ಮೂರು ಕಾಲದ ಬಗ್ಗೆ ಮಾತಾಡಬೇಕಾಗಿಲ್ಲ. ಎಷ್ಟು ಚಲನಾಗಿದ್ದ, ಎಲ್ಲೆಲ್ಲ ಓಡುತ್ತಾ ಇದ್ದ ಸಾಧನೆಗಾಗಿ. ದೇವರು ಎಲ್ಲಿ ಹೋಗುದಿಲ್ಲ, ಇದ್ದಲ್ಲೇ ಇರ್ತಾನೆ. ಹೇಗೆ ಟೈಟ್ ಅವ, ಎಲ್ಲ ಕಡೆ ತುಂಬಿದ್ದಾನೆ. ಸರ್ವಗತ ಅಜಲಷ್ಟ ಅನಿಕೇತಷ್ಟ, ದೇವರು ಯಾರ ಹಂಗಿನಲ್ಲಿ ಇಲ್ಲ, ಯಾರ ಆಸರೆಯಲ್ಲಿ ಇಲ್ಲ, ಯಾರ ಮನೆಯಲ್ಲಿ ಇಲ್ಲ, ಯಾರು ಅವನನ್ನು ಹೊತ್ತದ್ದು ಹೆತ್ತದ್ದು ಎಲ್ಲ ಇಲ್ಲ. ನಿರಾಧಾರ ಭಗವಂತ ಅನಿಕೇತ, ಅವನಿಗೊಂದು ಮನೆ ಇಲ್ಲ. ಮತ್ತೆ ಈ ಬ್ರಹ್ಮಾಂಡ ಅದು ನಮ್ಮ ಮನೆ, ನಮಗೆ ಇಟ್ಟದ್ದವ. ಈ ಚತುರ್ಮುಖನಿಗೊಂದು ಚಂದವಾದ ಅರಸೊತ್ತಿಗೆಗೋಸ್ಕರ ಬ್ರಹ್ಮಾಂಡ ಕೊಟ್ಟದ್ದು. ದೇವರಿಗೆ ಅಂತ ಒಂದು ಮನೆ ಇಲ್ಲ. ಮತ್ತೆ ವೈಕುಂಠ, ಅನಂತಾಸನ, ಶುದ್ಧ ದೀಪ ಎಲ್ಲ ಅದು ಮುಕ್ತರಿಗಾಗ್ರಿ, ನೀವೆಲ್ಲ ಬರ್ತೀರಿ ಹೇಳಿ. ಮತ್ತೆ ದೇವರನ್ನು ನೋಡ್ಬೇಕು ಹೇಳಿದ್ರೆ ಅಲ್ಲಿ ದೇವರು ಕೂತದ್ದಲ್ಲಿ ಅಷ್ಟೇ. ಅಲ್ಲಿಗೆ ಅಂತ ಒಂದು ಮಾಡಿಕೊಂಡದ್ದು, ಅದೊಂದು ರೂಪ ಮಾಡಿಕೊಂಡಿದೆ. ಬಿಳಿಯಾದ ಬಟ್ಟೆ, ಬಿಳಿಯಾದ ರೂಪ, ಅದು ಶ್ವೇತ ದೀಪ ಅಂತ ಮಾಡಿಕೊಂಡು ಎಲ್ಲ ಅಲ್ಲಿ ಇರುವವರೆಲ್ಲ ಬಿಳಿಯವರೆ. ಹಾಗಾಗಿ ಅವರವರಿಗೆ ಬೇಕಾದಾಗ, ಅವರವರಿಗೆ ಅನುಕೂಲ ಆಗುವಂತೆ ಅಮೃತ, ಕ್ಷೇಮ, ಅಭಯ ಅಂತ ನಾಮಗಳಿಂದೆಲ್ಲ ತನ್ನ ಪುರಗಳಲ್ಲಿ ನಾರಾಯಣಪುರ, ಇವೆಲ್ಲ ದೇವರ ಹೆಸರು, ಊರಿನ ಹೆಸರು ಆನೆಯಿಂದ ನಾರಾಯಣಪುರ. ಹೀಗೆ ದೇವರು ಎಲ್ಲೆಂದರಲ್ಲಿ ಇರುತ್ತಾನೆ, ಹೇಗೂ ಇರ್ತಾನೆ, ಸರ್ವವ್ಯಾಪಿ ಇದ್ದಾನೆ. ಆದ್ರಿಂದ ಭಗವಂತ ಯಾರ ಅಂಗೂ ಇಲ್ಲದೆ, ಯಾರ ಪೂಜೆಯೂ ಕೈಗೊಳ್ಳದೆ ಇರುವವನು ಅವನು ಕ್ಷೇತ್ರಜ್ಞ ಸಪರಹ, ಅವನೇ ಸರ್ವೋತ್ತಮನಾದ ಕ್ಷೇತ್ರಜ್ಞ ಅಂತ ಅರ್ಥ. ಹೀಗೆ ಅರ್ಥ ಆಯ್ತ. ಹೀಗೆ ಭಗವಂತನ ಬಗ್ಗೆ ಪರಿಚಯ ಮಾಡಿಸ್ತಾ, ಸೃಷ್ಟಿಯಲ್ಲಿ ಯಾವುದು ಆದಿಯಲ್ಲಿ ಆಗಿದೆ ಅಂತ ಕೆಲವೆಲ್ಲ ಮಾತು ಹೇಳುತ್ತೇನೆ ಅಂತ ಹೇಳಿಕೊಂಡು ಚತುರ್ಮುಖ ಕೆಲವು ಮಾತುಗಳನ್ನು ಕೊಡ್ತಾನೆ. ಸ್ವಲ್ಪ ಅದು ಆದಿಯಿಂದ ಕಾಣುತ್ತೆ, ಕೆಲವೊಮ್ಮೆ ಮುಖ್ಯ ಅದು ಅನಿಸುತ್ತೆ, ಅದನ್ನು ಶಬ್ದ ಹಾಕಿ ಬಿಡ್ತಾನೆ ಕೆಲವೊಮ್ಮೆ. ಆದ್ರಿಂದ ಅಹ ಪೂರ್ವಂ ತಥೋ ರಾತ್ರಿ, ಮೊದಲೇನು ಸೃಷ್ಟಿ ಆಯಿತು, ಹಗಲ ರಾತ್ರಿ ಕೇಳಿದ್ರೆ ರಾತ್ರಿ ಪ್ರಳಯ ಅಲ್ಲ ರೀ, ಮೊದಲು ಬರುವುದು ಹಗಲೇ ಆಗ್ಬೇಕಲ್ಲ. ಅದರಿಂದ ಮೊದಲು ಹಗಲೇ ಬಂದದ್ದು, ಮತ್ತೆ ರಾತ್ರಿ ಆದತ್ತು, ಆಯ್ತಾ. ಅದರಿಂದ ಹಗಲೇ ಪ್ರಧಾನ, ರಾತ್ರಿ ಮತ್ತು ಹಗಲು ಮೊದಲು ಸೃಷ್ಟಿಯಾದತ್ತು. ಬೀಜವನ್ನೇ ಮನು ಹಿಡ್ಕೊಂಡತ್ತು, ಮತ್ತೆ ಮರವನ್ನು ಮಾಡಿ ಅಲ್ವಾ. ಬೀಜ ಸೃಷ್ಟಿಯ ಮೊದಲು, ಮರ ಸೃಷ್ಟಿಯ ಮೊದಲು ಕೇಳೋದಿಲ್ಲ. ಬೀಜ ಎಲ್ಲಿಂದ ಬಂತು? ಬೀಜವನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ, ಯಾವುದರ ಬೀಜಗಳನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ದಾನೆ. ಬೀಜಂ ತದಹಂ ಅರ್ಜುನ ಹಿಂದೆ ಹೇಳಿದ್ದಾನೆ ಕೃಷ್ಣ, ಎಲ್ಲದಕ್ಕೂ ಬೀಜ ನಾನೇ ಸೃಷ್ಟಿ ಮಾಡಿಕೊಡುತ್ತೆ. ಬೀಜವನ್ನು ಭಗವಂತ ಸೃಷ್ಟಿಸಿದ, ಅಲ್ಲಿಂದ ಮರವನ್ನು ಬೆಳೆಸಿದ, ಮರವನ್ನು ಬೆಳೆವ ಹಾಗೆ ಮೊದಲು ಎಲ್ಲದಕ್ಕೂ ಕಾರಣವಾದದ್ದನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಆ ನಂತರ ಹೊರಗೆ ಕಾಣುವಂತೆ ಬೆಳೆ ಅದು ಅಪೂರ್ವಂ ತಥೋ ರಾತ್ರಿ. ಹಾಗೆ ಮಾಸಾಹ ಶುಕ್ಲಾದಯ ಸ್ಮೃತ, ಇನ್ನು ತಿಂಗಳು ಶುರು ಆಗುವುದು. ಕೆಲವರಿಗೆ ಭಾರಿ ಕನ್ಫ್ಯೂಸ್, ಯಾವುದು ಸುರು? ಸುರು ಶುಕ್ಲ ಪಕ್ಷ, ಮತ್ತೆ ಕೃಷ್ಣ ಪಕ್ಷ. ಕೆಲವರಲ್ಲಿ ಯೋಚನೆ ಮಾಡಿದ್ದು, ಇಡೀ ಚಂದ್ರ ಮೊದಲು ಬಂದ, ಮತ್ತೆ ಇಡೀ ಆದಂದ್ರೆ ಇನ್ನು ಇಡಿ ಆಗ್ಲಿಕ್ಕಿಲ್ಲ, ಆದ್ರಿಂದ ಕಡಿ ಆಗ್ತಾ ಬಂದ ಅಂತ. ಆದ್ರಿಂದ ಕೃಷ್ಣ ಪಕ್ಷ ಶುರು. ಚಂದ್ರ ಹುಟ್ಟಿದ ಅಂದಾಗ ಹೇಗೆ ಹುಟ್ಟಿದ ಕೇಳೋದು ನೀವು? ಕಡಿ ಕಡಿ ಹುಟ್ಟಿದ್ನ ಲಾಯ್ಕಿಲ್ಲ, ಇಡೀ ಹುಟ್ಟಲಿ, ಸಾರಿ ಇಡೀ ಚಂದ್ರ ಬಂದ. ನಾಳೆ ಏನು? ನಾಳೆ ಕ್ಷೀಣ ಚಂದ್ರ ಆಗಬೇಕು. ಆದ್ರಿಂದ ಅಮಾವಾಸ್ಯೆ ಮತ್ತೆ ಕೃಷ್ಣ ಪಕ್ಷ ಶುರು ಆಯಿತು ಅಂತ ಹೇಳಿದ್ ಹುಣ್ಣಿಮೆ ಚಂದ್ರ ಇದ್ದದ್ದು. ಹುಣ್ಣಿಮೆ ಹೇಳುದಿಲ್ಲ ಅವತ್ತು ಬಂದದ್ದು, ಬರುವಾಗ ಹಿಡಿದ್ದದ್ದು ಹೇಗೆ? ಮತ್ತೆ ಅಲ್ಲಿಂದ ಬಂದ ತಕ್ಷಣ ಕೃಷ್ಣ ಪಕ್ಷ ಶುರು ಆಯಿತು. ಹಾಗಾಗಿ ಚೈತ್ರ ಮಾಸ ಬಂತು ಅಂದ್ರೆ ಚೈತ್ರ ಮಾಸದಲ್ಲಿ ಸೂರ್ಯಗೆ ಕೃಷ್ಣ ಪಕ್ಷ, ಮತ್ತೆ ಶುಕ್ಲ ಪಕ್ಷ. ಹೀಗೆ ಅಂತ ಹೇಳಿಕೊಂಡು ಯದ್ವಾ ತದ್ದು ಲೆಕ್ಕ ಹಾಕೊಂಡು ಇದೇ ಯಜ್ಞದಲ್ಲಿ ಆಗತ್ತೆ ಅಂತ ಹೇಳಿಕೊಂಡು ಕೊನೆಗೆ ಕೃಷ್ಣ ಹುಟ್ಟಿದ್ದು ಯಾವಾಗ ಅಂದಾಗ ಅದು ಶ್ರಾವಣ ಹೌದು, ಭಾದ್ರವದು ಅಂತ ಹೇಳುತ್ತಾ ಅದು ಒಂದು ಆಚಿನ ಮಾಸ, ಒಂದು ಈಚಿನ ಮಾಸ ಅಂತೇಳಿ ಏನೋ ಅರೆಕೊದ್ದೆಲ್ಲ ಮಾಡಿ ಹಾಳು ಮಾಡಿಬಿಡ್ತಾರೆ. ಅದು ಇಲ್ಲೇ ಹೇಳ್ತಾರೆ, ಮಾಸ ಶುಕ್ಲ ಆದಯ ಸ್ಮೃತ, ಶುಕ್ಲ ಪಕ್ಷದಿಂದ ಸುರು. ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರತಿವತ್ತ ಭಗವಂತ ಚತುರ್ಮುಖ ಈ ಜಗತ್ತಿನ ಸೃಷ್ಟಿಯಲ್ಲಿ ನಿರತನಾದಂತ ವಾಕ್ಯಗಳಿವೆ. ನಾನು ಯುಗಾದಿ ಚಿಂತನೆಯಲ್ಲಿ ಕೊಟ್ಟಿದ್ದೇನೆ ಅದನ್ನು, ಆದ್ರಿಂದ ಅದನ್ನು ಯುಗ ಆದಿ ಅಂತ ಕರೆಯುವುದು ಅಂತ. ಸ್ರವಿಷ್ಟಾದೀನಿ ಚರಶಾಣಿ ನೋಡಿ, ಇಲ್ಲಿ ಹೇಳುವಾಗ ಆರಂಭ ಆದದ್ದು ಶ್ರವಿಷ್ಠ ಅಂತ ಹೇಳಿ. ಸ್ರವಿಷ್ಠ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ನಕ್ಷತ್ರಗಳಲ್ಲಿ ಶ್ರೇಷ್ಠವಾದದ್ದು ಯಾವುದಂದ್ರೆ ಶ್ರವಣ. ಅದಕ್ಕೆ ಶ್ರವಿಷ್ಠ ಅಂದ್ರೆ ಹೆಸರು ಬಂತು ಶ್ರವಣ ನಕ್ಷತ್ರಕ್ಕೆ.
ಅದು ವಿಷ್ಣು ದೇವತೆ. ಅದಕ್ಕೆ ಹಾಗಾಗಿ ವಿಷ್ಣುವನ್ನು ಪ್ರಧಾನ ಅಂತ, ಪ್ರಧಾನ ಅಂತ ಹೇಳಿದ್ದು ಆರಂಭ ಅಲ್ಲ, ಆರಂಭ ವೇದವೇ ಹೇಳ್ತದೆ. ಕೃತ್ತಿಕ ನಕ್ಷತ್ರ ಅಗ್ನಿ ದೇವತೆ ಆರಂಭ ಆದದ್ದು ಕೃತ್ತಿಕ ಆದೀನಿ ನಕ್ಷತ್ರ ಅಂತ. ಆದ್ರೆ ನಾವು ಇವತ್ತು ರಾಶಿಚಕ್ರ ನೋಡುವಾಗ ಅಶ್ವಿನಿ ಇಂಗ್ಲಿಷ್ ಮಾಡ್ತೇವೆ. ಸೂರ್ಯ ಸೌರಮಾನ ಪ್ರಕಾರ ವರ್ಷ ಆರಂಭ ಯುಗಾದಿ ಆಗುವಾಗ ಅಶ್ವಿನಿಗೆ ಬರುವಂತದ್ದು ಅವನು ಮೀನದಿಂದ ಮೇಷಕ್ಕೆ. ಹೀಗಾಗಿ ಇದು ಪ್ರಾಧಾನ್ಯವನ್ನು ಹೇಳಿದ ಅರ್ಥ ಆಗುತ್ತೆ. ಋತವ ಶಿಶಿರಾದಯ, ಇನ್ನು ಋತುಗಳಲ್ಲಿ ಯಾವುದಂದ್ರೆ ಶಿಶಿರದಿಂದ, ಶಿಶಿರದಿಂದ ಅಲ್ಲ ಶಿಶಿರ ಆದಿಹಿ ಅಂತ ಹೇಳಿಕೊಂಡ್ರೆ ಶಿಶಿರವು ಮೊದಲಿದ್ದದ್ದು ಅಂದ್ರೆ ಅದನ್ನು ಬಿಟ್ಟು ಬ್ರಹ್ಮಾದಯ ಹೇಳುವಲ್ಲಿ ಬ್ರಹ್ಮ ಆದಿಹಿ, ಬ್ರಹ್ಮ ಯಾರಿಗೆ ಅಪ್ಪನೋ ಅಂತವರಂದ್ರೆ ಸನಕಾದಿಗಳು ಅಂತ ಅರ್ಥ ಬ್ರಹ್ಮಾದಯ ಶಬ್ದಕ್ಕೆ, ಅಥವಾ ಶಂಭುವಾದಯ ಅಂತ ಅರ್ಥ, ಶಿವಾದಯ ಅಂತ ಅರ್ಥ. ಹಾಗೆ ಇಲ್ಲಿ ಶಿಶಿರಾದಯ ಅಂದ್ರೆ ಶಿಶಿರ ಆದಿ, ಆನಂತರ ಯಾವುದುಂಟು ಶಿಶಿರ ಮೊದಲು ಅಂತ ಲೆಕ್ಕ ಹಾಕಿ ಅಂದ್ರೆ ಮತ್ತೆ ಮೊದಲು ಅದು ಲೆಕ್ಕಕ್ಕಿಲ್ಲ, ಅದು ಆರಂಭದಲ್ಲಿ ಇರುವಂತದ್ದು ಯಾವುದು ವಸಂತ, ವಸಂತದಿಂದ ಶುರು ಆಗುತ್ತೆ ಮತ್ತೆ. ಇದು ಅರ್ಥ ಆಗುವಂತೆ ಮಾಡ್ಲಿಕ್ಕೆ ಇಂಥ ಮಾತುಗಳೆಲ್ಲ ಬರುವಂತದ್ದು ಬೇಕೆಂದ್ರೆ ಹೇಳುವಂಥದ್ದು. ಇದಾದ್ರೆ ಬ್ರಹ್ಮಾದಯ ಯಾಕೆ ಹೇಳಬೇಕು, ಶಿವಾದಯ ಹೇಳ್ಬೋದಿತ್ತಲ್ಲ, ಬೇಡ ಅಂತಲೇ ಹೇಳಿದ್ದು. ಬ್ರಹ್ಮಾದಿ ಅಂದ್ರೆ ಬ್ರಹ್ಮಪುತ್ರಾದಿ ಅರ್ಥ ಮಾಡಿಕೊಳ್ಳಿಕ್ಕೆ ಮಾಡಿದ್ದು ಅಂತ. ಆದಿತ್ಯ ಜ್ಯೋತಿಷಾಮಾದಿಹಿ ಅಗ್ನಿಹಿ ಭೂತಾದಿ ರುಚ್ಯತೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೂರ್ಯ ಜ್ಯೋತಿಷುಗಳಲ್ಲಿ ಆದಿ ಇದ್ದಾನೆ, ಆಯ್ತಪ್ಪ ಇರ್ಲಿ. ಆದಿತ್ಯವಾರ ಶುರು, ಆದಿತ್ಯ ಅಂದ್ರೆ ಆದಿತ್ಯ ವಾರ ಶುರು, ಮತ್ತೆ ಸೋಮವಾರ ಮಂಗಳವಾರ ಲೆಕ್ಕ ಆಗ್ಬಹುದು, ವಾರದಲ್ಲಿ ಶುರು ಮಾಡುವ. ಹಿಂದೆ ಗ್ರಹಾಣಾವಧಿಪ ಹೇಳಿದ, ಅದು ತಪ್ಪಲ್ಲ, ಇಲ್ಲಿ ಆದಿ ಹೇಳಿದ್ದು. ಅಗ್ನಿ ಭೂತಾದಿ ರುಚ್ಯತೆ ಆಗ್ತದ, ಭೂತದ ಆದಿ ಅಗ್ನಿಯ, ಅದು ಹೇಗೆ ನಮಗೊತ್ತುಂಟು ಹೇಗೆ ಬಂದಿದೆ ಅಂತ. ಆಕಾಶಾದ್ ವಾಯು ವಾಯೋರಗ್ನಿ ಆತ್ಮನ ಆಕಾಶ ಸಂಭೂತ ಮೊದಲ ಆಕಾಶ ಸೃಷ್ಟಿಯನ್ನು ನಮಗೆ ಹೇಳಿದ್ದು ಗೊತ್ತುಂಟು. ಅದರಿಂದ ಭೂತಾದಿ ಅಂದ್ರೆ ನಾನು ಕಳೆದ ಬಾರಿ ಹೇಳಿದ್ದೇನೆ, ಮೂರು ಭೂತದಲ್ಲಿ ಇಟ್ಟುಕೊಂಡ್ರೆ, ಕಾಣುವ ಭೂತಗಳಲ್ಲಿ ಇಟ್ಟುಕೊಂಡ್ರೆ, ಗಾಳಿ ಆಕಾಶ ಬಿಟ್ಟರೆ ಅಗ್ನಿ ನೀರು ನೆಲ ಅಂತ ಮಾಡಿದ್ರೆ, ಮಣ್ಣು ಮಾಡಿದ್ರೆ ಅದರಲ್ಲಿ ಅಗ್ನಿ ಆರಂಭದಲ್ಲಿ ಉಂಟು ಅಂತ ಅರ್ಥ ಮಾಡ್ಲಿಕ್ಕೆ ಆಗುತ್ತೆ. ಮತ್ತು ದೇವತೆಗಳ ಚಿಂತನೆಯಲ್ಲಿ ಅಗ್ನಿ ಅರವೈ ದೇವಾನಾಮ ಮಹಾವಿಷ್ಣು ಪರಮಃ ಅಂತ ಇರೋದ್ರಿಂದ ಅದನ್ನು ಮಾಡ್ಲಿಕ್ಕೆ ಆಗುತ್ತೆ. ಈ ಅಗ್ನಿ ಸಣ್ಣವನಾದ್ರಿಂದಲೇ ಮೊದಲಾದ್ರಿಂದಲೇ ಕೃತ್ತಿಕ ಶುರು ಮಾಡಿದ್ದು. ಕೃತ್ತಿಕ ನಕ್ಷತ್ರ ಅಗ್ನಿಯ ದೇವತಾ, ಕೃತ್ತಿಕೆಯಲ್ಲಿ ಅಗ್ನಿ ದೇವತೆ ಇದ್ದಾನೆ. ಕೊನೆಯ ನಕ್ಷತ್ರ ನೋಡಿ ಭರಣಿ, ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಯಮೋ ದೇವತಾ, ಸಾವಿಗೆ ಕೊನೆ. ಯಮನನ್ನು ಕೊನೆಗೆ ಕರೆದ್ರು, ಅಗ್ನಿಯನ್ನು ಆರಂಭದಲ್ಲಿ ಮಾಡಿದ್ರು, ಮೊದಲು ಟಾರ್ಚ್ ಹೋಗ್ಬೇಕು ಲೈಟ್ ಹೋಗ್ಬೇಕು ಮತ್ತೆ ಕೊನೆಗೆ ಯಮನನ್ನು ಕರೀಲಿಕ್ಕೆ. ಹೀಗೆ ಅದೊಂದು ಲೆಕ್ಕ ಮಾಡಿದ್ದು ಬೇರೆ, ಇಲ್ಲಿ ಲೆಕ್ಕ ಹೇಳಿದ್ದು ಬೇರೆ. ಇನ್ನು ಮುಂದೆ ಹೇಳುತ್ತಾರೆ ಸಾವಿತ್ರಿ ಸರ್ವ ವಿದ್ಯಾನ, ಎಲ್ಲ ವಿದ್ಯೆಯಲ್ಲಿ ಸಾವಿತ್ರಿ, ಸಾವಿತ್ರಿ ವಿದ್ಯೆ ಅದು ನಿಜವಾಗಿ ಗಾಯತ್ರಿ ವಿದ್ಯೆ. ಸವಿತೃ ಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆಯಲ್ಲಿ ಬರುವಂತದ್ದು ಎಲ್ಲ ವಿದ್ಯೆಯಲ್ಲಿ ಶ್ರೇಷ್ಠವಾದದ್ದು ಅಂತ ಅರ್ಥ. ದೇವತಾನಾಂ ಪ್ರಜಾಪತಿ, ಇನ್ನು ಎಲ್ಲ ದೇವತೆಗಳಿಗೆ ಯಾರು ಪ್ರಧಾನ ಕೇಳಿದ್ರೆ ಚತುರ್ಮುಖನೇ ಪ್ರಧಾನ, ಪ್ರಜಾಪತಿ ಅವನ ಚಿಂತ. ಪ್ರಜಾಪತೇನ ತುದೇತಾನನ್ಯೋ ಜಾತಾ ವಿಶ್ವ, ಹುಟ್ಟಿದ ಎಲ್ಲಾ ದೇವತೆಗಳಿಗಿಂತಲೂ ಮಿಗಿಲಾಗಿ ನಿಂತವನು ಚತುರ್ಮುಖ ಅಲ್ಲದೆ ಇನ್ಯಾರೂ ಅಲ್ಲ ಅಂತ ಪ್ರಜಾಪತಿ ಮಂತ್ರ ಹೇಳ್ತದೆ. ಪರಿತಾಪ ಭೂವ ಅಂತ. ಹಾಗಾಗಿ ಪ್ರಜಾಪತಿ ಓಂಕಾರ ಸರ್ವವೇದಾನ, ಎಲ್ಲ ವೇದಗಳಲ್ಲಿ ಆರಂಭ ಯಾವುದು ಕೇಳಿದ್ರೆ ಓಂಕಾರ ಓಂ ಅಂತ. ಅದು ಅಕಾರ ಉಕಾರ ಮಕಾರ, ಅಲ್ಲಿಂದಲೇ ಮತ್ತೆ ಪ್ರಣವಾರ್ಥ ವ್ಯಾಹೃತಯ ಅಂತ ಭೂಹು ಭೂಹ ಸ್ವಹ, ಆನಂತರ ಅದರಿಂದ ಮತ್ತೆ ವ್ಯಾಹೃತ್ಯರ್ಥ ಹರ್ಗಾದೆ ಹರಕ್ಕೆಜುಸ್ಸಾಮಗಳು, ಹೀಗೆ ಎಲ್ಲ ವೇದಗಳ ಮೂಲ ಅದು ಪ್ರಣವ, ಅದನ್ನು ಉಲ್ಲೇಖ ಮಾಡಿದ್ದು. ಎಲ್ಲ ವೇದಗಳ ಭಾಷೆ ಮೂಲ ಬೀಜ ಓಂಕಾರ, ಅದರ ಭಾಷೆಯೇ ಮೂರು ವೇದಗಳು, ಅದರಿಂದ ಪ್ರಣವ ಅದು ಭಗವಂತನ ಹೆಸರು, ಭಗವಂತನನ್ನು ಹೇಳ್ತದೆ, ಮತ್ತೆ ಯಾರನ್ನು ಹೇಳುವುದಿಲ್ಲ. ಬಲಾತ್ಕಾರದಲ್ಲಿ ಎಲ್ಲ ಹೇಳ್ತದೆ ಹೇಳಿದ್ರೆ ನಾಚಿಕೆ ಆಗುತ್ತೆ ವಾಸ್ತವವಾಗಿ. ಹಾಗಾಗಿ ಭಗವಂತನೇ ಪ್ರಣವ ಶಬ್ದ ವಾಚ್ಯನಾಗಿ, ಪ್ರಣವನಾಗಿ ಹೆಸರಾಗಿ ವಾಚಕ ಪ್ರಣವೋ ಮಮ ಅಂತ. ಅದರ ವಿಸ್ತಾರಾರ್ಥವೇ ಅದು ಮೂರು ವೇದ. ಹಾಗಾಗಿ ಸವೇದ ಇಷ್ಟ ಸರ್ವೇ ರಹಮೇವ ವಿದ್ಯ ಹೇಳಿದ್ದವನು, ಎಲ್ಲ ವೇದಗಳಲ್ಲಿ ನಾನೇ ವಾಚ್ಯನ ಇದ್ದೇನೆ ಅಂತ. ಹಿಂದೆ ಓಂಕಾರ ವ್ಯೋಮಿತ್ತಿ ಏಕಾಕ್ಷರಂ ಜಾಯನ್ ಮಾ ಮನುಸ್ಮರನ್ ಅಂತ ಕೃಷ್ಣ ಹೇಳಿದ್ದ ಹಿಂದೆ, ಅದನ್ನು ನನ್ನ ಲೋಕಕ್ಕೆ ಬರ್ತಾನೆ ಆ ಪ್ರಣವದಲ್ಲಿ ಚಿಂತನೆ ಮಾಡಿದವ ಅಂತ. ವಚಸಾಂ ಪ್ರಾಣೇ ವಚ, ಇನ್ನು ಮಾತಿಗೆ ಆರಂಭ ಆದಿ ಯಾವುದಂದ್ರೆ ಪ್ರಾಣ ಶಕ್ತಿ. ಪ್ರಾಣ ಇಲ್ಲದಿದ್ರೆ ಮಾತು ಬರುವುದಿಲ್ಲ, ಮಾತು ಹೊರಗೆ ಬರಬೇಕಾದ್ರೆ ಒಳಗಿಂದ ಶಕ್ತಿ ಪ್ರಾಣಶಕ್ತಿ ಕೆಲಸ ಮಾಡಬೇಕು. ಊಟ ಮಾಡಿದರೆ ಪ್ರಾಣಶಕ್ತಿ ಬರ್ತದೆ, ಆದರೆ ಊಟ ಮಾಡದಿದ್ದರೆ ಪ್ರಾಣಶಕ್ತಿ ಇಲ್ಲ ಅಂತಾದ್ರೆ ಮಾತಾಡುವುದಿಲ್ಲ, ಮಾತು ಬರುವುದಿಲ್ಲ. ಹಾಗೆಲ್ಲ ಮಾತುಗಳಿಗೆ ತ್ರಾಣ ಅದು ಪ್ರಾಣ. ಗಾಯತ್ರಿ ಛಂದಸಾಮಾದಿ, ಇನ್ನು ಸಪ್ತ ಛಂದಸ್ಸುಗಳಿವೆ, ಅದರಲ್ಲಿ ಮುಖ್ಯ ಛಂದಸ್ಸು ಮೂಲ ಛಂದಸ್ಸು ಮೊದಲ ಛಂದಸ್ಸು ಅದು ಗಾಯತ್ರಿ 24 ಅಕ್ಷರದ್ದು. ಅಲ್ಲಿಂದ ಮುಂದಕ್ಕೆ ಉಷ್ಣಕ್ಕೆ 28 ಆಗ್ತದೆ, 4 ಅಕ್ಷರ ಜಾಸ್ತಿ ಆಗ್ತದೆ. ಅನುಷ್ಠ 32 ಆಗ್ತದೆ, ಮತ್ತೆ ಬೃಹತಿ 36 ಆಗ್ತದೆ, ಪಂಕ್ತಿ 40 ಆಗ್ತದೆ, ತುಷ್ಟು 44 ಆಗ್ತದೆ, ಜಗತಿ 48 ಆಗ್ತದೆ,
ಆರಂಭದಲ್ಲಿ ಗಾಯತ್ರಿ ಇಪ್ಪತ್ನಾಲ್ಕರಲ್ಲಿ ನಿಂತಿ. ಗಾಯತ್ರಿ ಛಂದಸಾಮಾಧಿ ಪ್ರಜಾನಾಂ ಸರ್ಗ ಉಚ್ಚತೆ, ಪ್ರಜೆಗಳಿಗೆ ಸೃಷ್ಟಿಯ ಆರಂಭದಲ್ಲಿ ಇದೆ. ಅಲ್ಲಿನ ಮುಂದಕ್ಕೆ ಸ್ಥಿತಿ ಮತ್ತೆ ಸಂಹಾರ ಎಲ್ಲ ಆಗುವಂಥದ್ದು, ಮುಂದೋಗುವಂಥದ್ದು, ಅದನ್ನು ಆರಂಭ ಸೃಷ್ಟಿಯಲ್ಲಿ ಶುರು. ಗಾವಹ ಚತುಷ್ಪದಾಮಾದಿ ನಾಲ್ಕು ಕಾಲುಗಳಲ್ಲಿ ಗೋವು, ಅದು ಮೊದಲಿಗೋ ಹೌದು, ಮೊದಲು ಬಂದದ್ದೌದು. ಗಾವೋಹ ಜಜ್ಞರೇ ತಸ್ಮಾತ್ ತಸ್ಮಾತ್ ಜಾತಾ ಜಾವಯಃ ಅಂತ. ಆಡು ಕುರಿಗಳು ಮತ್ತೆ ಬಂದದ್ದು, ಗೋವುಗಳ ಮೊದಲು ಬಂದಿವೆ. ಆದ್ರಿಂದ ನಾಲ್ಕು ಕಾಲುಗಳಲ್ಲಿ ಗೋವುಗಳೇ ಪ್ರಧಾನ, ಪ್ರಧಾನವೂ ಆದಿ. ಮನುಷ್ಯಾಣಾಂ ದ್ವಿಜಾತಯ, ಮನುಷ್ಯರಲ್ಲಿ ಬ್ರಾಹ್ಮಣ ಆರಂಭದಲ್ಲಿ ಬಂದ, ಎರಡು ಸತಿ ಹುಟ್ಟಿ ಬರುವವ, ಭಗವಂತನ ಎಚ್ಚರದಲ್ಲಿ ಮತ್ತೆ ಜನ್ಮವನ್ನು ಅಂತ ತಿಳಿಸಿಕೊಡುವ. ಶೇನಃ ಪದತ್ರಿಣಾಮಾದಿ ಗರುಡ, ಅದು ಹಕ್ಕಿಗಳಲ್ಲಿ ಮೊದಲು ಬಂದವನಿದ್ದಾನೆ. ಯಜ್ಞಾನಾಂ ಹುತಮುತ್ತಮಂ, ಇಲ್ಲಿ ಯಜ್ಞಾನಾಂ ಹೋತ್ರಮುತ್ತಮ ಅಂತ ಪಾಠ ಮಾಡಿಕೊಂಡು ಚಿಂತನೆ ಮಾಡಿದ್ದು ಉಂಟು, ಇಲ್ಲ ಅಲ್ಲ, ಲಕ್ಷಾಲಂಕಾರ ಅದಕ್ಕೆ ನಮಗೆ ಸಾಕ್ಷಿ ಆಗ್ತದೆ. ಯಾಕೆ ಅಂದರೆ ಅವರು ಹೋತ್ರಂ ಅಂದರೆ ಅಗ್ನಿಹೋತ್ರಂ ಅಂತ ಬರೀತಾರೆ, ಯಜ್ಞಗಳಲ್ಲಿ ಅಗ್ನಿಹೋತ್ರ ಶ್ರೇಷ್ಠ. ಅಗ್ನಿಹೋತ್ರ ದಿನ ಆಗುವಂಥದ್ದು, ಸಾಯಂ ಪ್ರಾತಃ ಅಗ್ನಿಹೋತ್ರಂ ಜುಹೋತಿ ಅಂತ, ದಿನ ಮಾಡುವ ಯಜ್ಞವೇ ಪ್ರಶಸ್ತ, ಅದು ಬಿಟ್ಟು ಉಳಿದು ಮಾಡೋದು ಏನೆನ್ನುವ ಅರ್ಥದಲ್ಲಿ ತಂದಿದ್ದಾರೆ. ಇಲ್ಲಿ ಅದು ಯಜ್ಞ ಅಂದರೆ ಅಗ್ನಿಹೋತ್ರ, ಯಜ್ಞಾನ ಹೋತ್ರ ಮುಚ್ಚತೆ ಹೇಳುವಲ್ಲಿ ಅಗ್ನಿಹೋತ್ರ ಮಾಡಿದರೆ ಇದೇ ಯಜ್ಞ ಆಗ್ತದೆ, ಅಗ್ನಿಮುಖದ ಸಮಾರಾಧನೆ ಅರ್ಥ ಆಗ್ತದೆ. ಆದರೆ ಯಜ್ಞ ಶಬ್ದಕ್ಕೆ ಅನೇಕ ಅರ್ಥ ಉಂಟಲ್ಲ. ಯಜದೇವ ಪೂಜಾಯಾಮ ಅರ್ಥ ಮಾಡಿಕೊಂಡಾಗ ಅಗ್ನಿಮುಖದ ಆರಾಧನೆ ಒಂದು ಯಜ್ಞ, ಇನ್ನು ಇತರರಿಗೆ ಕೊಡುವಂಥದ್ದು ಯಜ್ಞ ಆಗ್ತದೆ, ದಾನ ದಕ್ಷಿಣೆ ಇಂತಾದಿಗಳೆಲ್ಲ ಅರ್ಥ ಬರುತ್ತೆ. ಹಾಗಾಗಿ ಇದನ್ನು ಹುತ ಉಂಟಲ್ಲ, ಹುತ ಪ್ರಹುತ ಇದೆಲ್ಲ ಶಬ್ದಗಳು ಉಂಟು ಬೇರೆ ಬೇರೆ ರೀತಿಯಲ್ಲಿ. ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಅದು ಹುತ, ಮತ್ತೆ ಬೇರೆ ಯಾರಿದ್ದು ಕೈಯಲ್ಲಿ ದಾನ ಮಾಡಿದರೆ ಅದು ಪ್ರಹುತಾದಿಗಳಿಗೆ ಹೋಗ್ತದೆ. ವ್ಯತ್ಯಾಸ ಉಂಟು ಅದಕ್ಕೆ ಶಬ್ದಗಳು, ನೀಹುತ ಪ್ರಹುತ ಅಂತ ಎಲ್ಲ ಹೇಳಿಕೊಂಡು. ಹಾಗಾಗಿ ಹುತ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದು ಎಲ್ಲ ಯಜ್ಞಗಳನ್ನು ಇಟ್ಟುಕೊಂಡು ಅನೇಕ ಬಗೆಯ ದ್ರವ್ಯ ದಾನ ಮಾಡುವಂಥದ್ದು, ಅತಿಥಿ ಸತ್ಕಾರ ಅನ್ನಿಸುವಂಥದ್ದು, ಇನ್ನು ಮನುಷ್ಯೇಭ್ಯೋ ಹಂತ ಅಂತ ಕೊಡುವಂಥದ್ದು, ಇವೆಲ್ಲ ಎಲ್ಲವನ್ನು ಇಟ್ಟುಕೊಂಡು ಅವರು ಮಾಡಿದ್ದು. ಅಂತಹ ಅನೇಕ ಯಜ್ಞಗಳಲ್ಲಿ ಅಗ್ನಿಮುಖದಲ್ಲಿ ಕೊಡುವ ಆಹುತಿಯೇ ಪ್ರಾಧಾನ್ಯ ಅಂತ ಹೇಳಿಕೊಂಡು ಯಜ್ಞಾನಾಮೃತಮೇ ವಚ ಎನ್ನುವ ಅರ್ಥದಲ್ಲಿ ತಂದದ್ದು. ಹಾಗೆ ಕೇವಲ ಅಗ್ನಿ ಆರಾಮ್ ಮಾಧ್ಯಮದಲ್ಲಿ ಏನು ದೊಡ್ಡದು ಅಂತಲ್ಲ, ಎಲ್ಲ ಯಜ್ಞಗಳಲ್ಲಿ ಅಗ್ನಿಮುಖದ ಆರಾಧನೆಯನ್ನು ಯಜ್ಞ ಅಂತ ರೂಢಿಯಲ್ಲಿ ತರ್ತಾರೆ ಅಂತ ಹೇಳಲಿಕ್ಕೆ, ಸುರಭದಲ್ಲಿ ಕೊಡುವ ಆಜ್ಯಾಹುತಿಗಳಿಗೆಲ್ಲ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅಜ್ಯ ಮಾತ್ರ ಅಲ್ಲ, ಬೇರೆ ಚರ್ವಾಹುತಿಗಳನ್ನು ದರ್ವಿಯಲ್ಲಿ ಕೊಡೋದುಂಟು, ಇಲ್ಲ ಅಲ್ಲ ಅಂತ ಹುತ ಅಂತ ಅದನ್ನು ಕರೀತಾರೆ. ಅಗ್ನಿಯಲ್ಲಿ ಕುಂಡದಲ್ಲಿ ಕೊಡುವ ದೇವತೆಗಳ ಉದ್ದೇಶವಾದ ಹವಿಸ್ಸಿಗೆ ಹುತ ಹೆಸರು. ಅದೇ ದೇವತೆಗಳ ಹೆಸರಿನಲ್ಲಿ ಯಾರದ್ದಾದ್ರೂ ಕೈಗೆ ಕೊಡುವುದಾದ್ರೆ, ಅದು ಇನ್ನಿತರಗಳಲ್ಲಿ ಅದನ್ನು ವಿನಿಯೋಗಿಸುವುದಾದ್ರೆ ಅದಕ್ಕೆಲ್ಲ ಹುತ ಅಂತ ಹೆಸರಿಲ್ಲ, ಪ್ರಹುತ ಹುತ ಎಲ್ಲ ಹೆಸರು ಬರ್ತದೆ, ಬೇರೆ ಹೆಸರುಗಳನ್ನು ಕೊಡ್ತಾರಲ್ಲ. ಹೀಗೆ ಅಜ್ಞಾನಾಂ ಹೇಳಿಕೊಳ್ಳುವ ಲೆಕ್ಕದಲ್ಲಿ ಅದಕ್ಕೆ ಪ್ರಸರ್ಪಿಣ ಪ್ರಸರ್ಪಿಣಾಂತು ಸರ್ವೇಶಾಂ ಸರ್ಪ ಶ್ರೇಷ್ಠ ದ್ವಿಜೋತ್ತಮ. ಇನ್ನು ಹರಿದಾಡುವುಗಳಲ್ಲಿ ಹಾವೇ ದೊಡ್ಡದು, ತೆವಳಿಕೊಂಡು ಹೋಗುವುಗಳಲ್ಲಿ ಲೆಕ್ಕ ಹಾಕೊಂಡು ನೋಡಿದರೆ ಅದರಲ್ಲಿ ಶ್ರೇಷ್ಠ ಹಾವಿಗೆ ಉಂಟು, ಆರಂಭ ಹಾವಿಗೆ ಬಂದಿದೆ. ತುಂಬ ಎರೆಹುಳುಗಳು ಬರ್ತಾವೆ ಅದರಲ್ಲಿ ತೆವಳಿಕೊಳ್ಳೋದ್ರಲ್ಲಿ, ಅವನ್ನೆಲ್ಲ ಸೇರಿಸಿಕೊಳ್ಳಿವೆ. ಆದರೆ ಅದರಲ್ಲಿ ಹಾವಿಗೆ ಹೆಚ್ಚು ವೈಶಿಷ್ಟ್ಯ ಕೊಟ್ಟರು. ಕೃತಮಾದಿ ಯುಗಾನಾಂಶ, ಇನ್ನು ಯುಗಗಳಲ್ಲಿ ಕೃತಯುಗ ಆರಂಭ, ಮತ್ತೆ ತ್ರೇತ ದ್ವಾಪರ ಕಲಿಯಿಂದ ಶ್ರೇಷ್ಠವು. ಹಿರಣ್ಯಂ ಸರ್ವರತ್ನಾನಂ, ಎಲ್ಲ ರತ್ನಗಳಲ್ಲಿ ಧಾತು ವಿಶೇಷಗಳಲ್ಲಿ ಸಂಪತ್ತಿನ ಲೆಕ್ಕಾಚಾರದಲ್ಲಿ ಬಂಗಾರಕ್ಕೆ ಹೆಚ್ಚು ಸ್ಥಾನಮಾನ ಇದೆ, ಅದು ಆರಂಭ ಆಗಿದೆ ಅಂದು. ಔಷಧಿ ನಾಮ ವ್ಯವಹತತ, ಮತ್ತು ಔಷಧಿಗಳು ಭತ್ತ ಗೋಧಿ ರಾಗಿ ಜೋಳ ನವಣೆ, ಇವತ್ತ ಅನೇಕ ಮಿಲೆಟ್ಸ್ಗಳನ್ನೆಲ್ಲ ಗುರುತಿಸ್ತಾರೆ ತೋರಿಸ್ತಾರೆ, ಸಾಮೆ ಊದುರು ಅದು ಇವೆಲ್ಲ ಯಾವುದರಲ್ಲಿ ಶ್ರೇಷ್ಠ ಅಂದ್ರೆ ಇವರು ಹೇಳ್ತಾರೆ ಔಷಧೀನ ಯವಾಸ್ತತ ಅಂತ. ಯವ ಯವ ಅಂದ್ರೆ ಗೋಧಿ, ಜವೆ ಗೋಧಿ ಅಂತ, ಜವೆ ಅಂತ ಬೇರೆಯೂ ಕಾಣ್ತದೆ. ಗೋಧಿಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಬರ್ತದೆ. ಔಷಧೀನಾಂ ಯವಾಸ್ತತ ಪ್ರಾಣಾಪಾನೋ ವ್ರೀಹಿಯವು ಅಂತ, ಪ್ರಾಣ ಮತ್ತು ಅಪಾನಕ್ಕೆ ಭತ್ತ ಮತ್ತು ಯವೆ ಜವೆ ಅಂತ ಉಪನಿಷತ್ತು ಮತ್ತೆ ಬೇರೆ ಕಡೆ ಹೇಳುತ್ತದೆ. ಈಗ ಔಷಧೀನಾಂ ಯವಾಸ್ತತ, ಆದ್ರಿಂದ ಪ್ರಧಾನವಾಗಿ ಪಿಂಡ ಕರ್ಮಗಳಲ್ಲಿಯೂ ಪಿತೃಮೇಧಗಳಲ್ಲಿಯೂ ಯವ ಜವೆಗೋತಿಗಳು ಬರಲೇಬೇಕು, ಇಟ್ಕೊಳ್ಳಿಕ್ಕೆ ಉಂಟು. ಅಷ್ಟಾರ್ಘ್ಯಾದಿಗಳೆಲ್ಲರೂ ಸೇರಿಸಿಕೊಂಡಿದ್ದಾರೆ, ಅದನ್ನು ಇಟ್ಕೊಳ್ಬೇಕು ನಾವು. ಬ್ರಹ್ಮಕ್ಷೇತ್ರಂ ಸದಾ ಪುಣ್ಯಂ, ಇನ್ನು ಕ್ಷೇತ್ರಗಳಲ್ಲಿ ಹೇಳುವುದಾದ್ರೆ ಭಗವಂತನ ನಿತ್ಯ ಸನ್ನಿಧಾನ ಇರುವ ಕ್ಷೇತ್ರಗಳೆಲ್ಲ ವಿಶೇಷಗಳು. ಈಗ ನಮ್ಮ ಉಡುಪಿ ಹೇಳಿದ ಹಾಗೆ ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿ ಚತುರ್ದೇಶ್ವರ ಕ್ರೋಢ ಗೋಕರ್ಣ ಮೂಕಾಂಬಾ ಅಂತ, ಇಲ್ಲಿ ಸಪ್ತೈತೆ ಮೋಕ್ಷದಾಯಿಕ. ಹಾಗೆ ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಪತಿ ಶೈವ ಅಂತೇಳಿ ಭಾರತಗಳಲ್ಲಿ ಒಟ್ಟಿರತಕ್ಕ ಕ್ಷೇತ್ರಗಳು, ಒಟ್ಟು ಬ್ರಹ್ಮಕ್ಷೇತ್ರ ಭಗವಂತನ ಕ್ಷೇತ್ರ. ಅದರಲ್ಲಿ ಚತುರ್ಮುಖ ನಿಂತು ಯಜ್ಞ ಮಾಡಿದ ಕ್ಷೇತ್ರಗಳು, ಪುಷ್ಕರ ಪ್ರಯಾಗ ಮುಂತಾದ ಕ್ಷೇತ್ರಗಳು, ಇವೆಲ್ಲ ಪುಣ್ಯಸ್ಥಾನಗಳು ಅಂತ ಹೇಳ್ತಾರೆ.
ಪ್ಲಕ್ಷಃ ಪ್ರವರಜಸ್ಮೃತಃ, ಮರಗಳಲ್ಲಿ ಪ್ಲಕ್ಷ ಉಂಟು, ಅದು ಬ್ರಹ್ಮ ಮರವೇ ಪಲಾಶ ವೃಕ್ಷ, ಅದು ಉಲ್ಲೇಖಕ್ಕೆ ಬರ್ತದೆ ಅಂತ. ಮತ್ತೆ ಚತುರ್ಮುಖ ಹೇಳುತ್ತಾನೆ, ಅಹಂ ಪ್ರಜಾಪತಿ ನಾಂಚ, ಎಲ್ಲ ಪ್ರಜಾಪತಿಗಳಲ್ಲಿ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಶಿಷ್ಠ, ದಕ್ಷ, ಇವರೆಲ್ಲ ನಮ ಪ್ರಜಾಪತಿಗಳು, ದಶ ಪ್ರಜಾಪತಿಗಳು ಅಂತೆಲ್ಲ ಕರೀತಾರೆ ನಾರದನ್ನು ಸೇರಿಸಿಕೊಂಡು. ಈ ಎಲ್ಲ ಪ್ರಜಾಪತಿಗಳಲ್ಲಿ ಶ್ರೇಷ್ಠ ನಾನು, ಅವರಪ್ಪ ನಾನೇ, ಪ್ರಜಾಪತಿಗಳಲ್ಲಿ ಆದಿ ನಾನೇ, ಶ್ರೇಷ್ಠನು ನಾನೇ ಅಂತಾನೆ. ಅಲ್ಲಿಗೆ ಮುಗಿಲಿಲ್ಲ, ನನಗಿಂತ ದೇವರು ದೊಡ್ಡ ಹೇಳುತ್ತಾನೆ, ಮಮ ವಿಷ್ಣು ಅಚಿಂತ್ಯಾತ್ಮ ಸ್ವಯಂಭೂ ಇತಿ ಸಂಸ್ಮೃತ. ದೇವರು ಆದಿ, ದೇವರು ಆದಿಯಲ್ಲಿ ಬರುವುದಿಲ್ಲ, ಮತ್ತೆ ದೇವರು ಅಂತ್ಯವ? ಆಗಲ್ಲ. ಮತ್ತೆ ಮೊದಲು ಬಂದದ್ದು ಯಾರು ಅಂತ ನಮ್ಮ ಪ್ರಶ್ನೆ ಇಲ್ಲಿ. ದೇವರು ಮೊದಲು ಬಂದದ್ದಲ್ಲ, ಮೊದಲು ಇದ್ದದ್ದವ ಅವನು ಸ್ವಯಂಭೂ. ದೇವರು ಸೃಷ್ಟಿಯಲ್ಲಿ ಇರುವುದೇ, ನಾವು ಸೃಷ್ಟಿಯಲ್ಲಿ ಲೆಕ್ಕ ಹಾಕ್ತಾ ಇದ್ದೇವೆ ಮೊದಲು ಯಾರು ಸೃಷ್ಟಿ ಆಯಿತು ಅಂತ. ಮೊದಲು ಯಾರು ಸೃಷ್ಟಿ ಆಯಿತು ಹೇಳಲಿಕ್ಕೆ ಇದನ್ನು ನಾವು ಮಾತಾಡಿದ್ದು. ಮೊದಲು ಇದ್ದವ ದೇವರೇ, ನನಗಿಂತಲೂ ಮೊದಲು ಸೃಷ್ಟಿಯಲ್ಲಿ ಮೊದಲು ಬಂದವ ನಾನು. ಚತುರ್ಮುಖ ಮೊದಲು ಬಂದಿದ್ದೇನೆ ನಾನು ಮಗನಾಗಿ ಭಗವಂತನಿಗೆ. ಆದರೆ ಭಗವಂತ ನನಗಿಂತಲೂ ಮೊದಲು ಇದ್ದವ, ಆದ್ರಿಂದ ಮೊದಲು ಬಂದವ ಕರೀದಲ್ಲ ಅವನು. ಅವನು ಸ್ವಯಂಭೂ, ಯಾವತ್ತೂ ಇರುವವನು, ಹಾಗೇ ಇರ್ತಾನೆ. ನಮಗೆ ಕಾಣಿಸಿ ನಾನು ಮೊದಲು ಬಂದದ್ರಿಂದ ನನಗೆ ಅವನು ಮೊದಲಿದ್ದ ಅಂತ ಕಂಡಿದ್ದು, ನನಗಿಂತ ಮೊದಲು ಇದ್ದ ಅಂತ ಅಷ್ಟೇ, ಮತ್ತೆಂದಿಲ್ಲ. ಅವನು ಸೃಷ್ಟಿಯಲ್ಲಿ ಬಂದವನಲ್ಲ, ನನಗೂ ಕಾರಣನಾದವ, ಅವನ ಬಗ್ಗೆ ಎಚ್ಚರ ಆಗ್ಲಿಕ್ಕೆ ಆಗುವುದಿಲ್ಲ. ಯಥೋ ವಾಚೋ ನಿವರ್ತಂತೆ, ಮಾತು ನಿಲ್ಲತ್ತೆ, ಮನಸ್ಸು ಮುದುಡುತ್ತೆ, ಅಂತ ಸಂಗತಿ ಅದು ಭಗವಂತ ಅಂತ. ಹೀಗೆ ಭಗವಂತನ ಬಗ್ಗೆ ಹೇಳತ್ತ. ಮತ್ತೆ ತಿನ್ನುವ ವಿಷಯದಲ್ಲಿ ಹೇಳಬೇಕಲ್ಲ ದೊಡ್ಡ ಸಂಗತಿ, ಅದು ಸರ್ವೇಶಾಂ ಭಕ್ಷ್ಯ ಭೋಜ್ಯಾನಂ ಅನ್ನಂ ಪರಮ ಮುಚ್ಚತೆ. ಅಕ್ಕಿಯಲ್ಲಿ ಮಾಡಿದ ಏನೊಂದು ಉಂಟು ಪದಾರ್ಥ, ಅನ್ನ ಬೇಯಿಸಿದ್ದು ಅದೇ ಮುಖ್ಯವಾದದ್ದು ತಿನ್ನುವುದರಲ್ಲಿ, ಭಕ್ಷ್ಯ ಆಗಲಿ ಭೋಜ್ಯ ಆಗಲಿ. ಆದ್ರಿಂದ ಇವತ್ತು ಎಲ್ಲ ಬಗೆಯ ಭಕ್ಷ್ಯಗಳು ಅಕ್ಕಿಯಲ್ಲೇ ಆಗುವುದು, ಅತಿರಸ ಆಗಲಿ, ಕಡುಬು ಆಗಲಿ, ಒಡೆ ಆಗಲಿ, ಇವನ್ನೆಲ್ಲ ಎಂಥದ್ದು ಸೇಮೆಗೆ ಹೇಳಿ ನೀವು, ಎಲ್ಲವನ್ನು ಅಕ್ಕಿಯಲ್ಲಿ ತಯಾರು ಮಾಡಿ ಅಕ್ಕಿ ಪ್ರಧಾನ ಅಂತ ಹೇಳಿಕೊಂಡು ಅನ್ನಂ ತಿನ್ನುವುದರಲ್ಲಿ ಇಟೇಬಲ್ ಸಂಗತಿಯಲ್ಲಿ ಭಕ್ಷ್ಯ ಭೋಜ್ಯ ಎರಡು, ಭಕ್ಷ್ಯ ಮಾಡಲಿಕ್ಕೂ ಅದನ್ನು ಉಪಯೋಗಿಸ್ತಾರೆ, ಭೋಜ್ಯಕ್ಕೂ ಅದನ್ನು ಇಟ್ಕೊಳ್ಳದೆ ಶ್ರೇಷ್ಠ ಯಾವುದು ಕೇಳಿದ್ರೆ ಅದು ಅನ್ನ. ಅದರಲ್ಲಿ ಭಗವಂತನ ವಿಭೂತಿ ರೂಪ ಅಂತ ಅರ್ಥ. ಇಲ್ಲಿ ಶ್ರೇಷ್ಠ ಹೇಳುವ ಮೂಲಕ ಹಿಂದಿನ ಚಿಂತನೆ, ಭಗವಂತನ ವಿಶೇಷ ಸನ್ನಿಧಾನ, ಭಗವಂತನ ಪ್ರೀತಿ, ಸೃಷ್ಟಿಯಲ್ಲಿ ಆದಿ, ಅದರಲ್ಲಿ ಒಂದು ಶ್ರೇಷ್ಠ ದೇವತಾ ವಿಶೇಷ, ಹಾಗೆ ಕುಡಿಯುವುದರಲ್ಲಿ ದ್ರವಾಣಾಂಚೈವ ಸರ್ವೇಶಾಂ ಏನು ಹೇಳಬೇಕು, ಅದೆಂಥದ್ದು ಪೇಯಾನ, ಕುಡಿಯುವುದರಲ್ಲಿ ಹರಿಯುವುದರಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಆಪ ಉತ್ತಮ ನೀರೇ ಅಂತಾರೆ. ನನಗೆ ಗಮ್ಮತ್ತಂದ್ರೆ ಇನ್ನು ನೀವು ಯಾವುದಕ್ಕೂ ನೀರೇ ಅಂತ ಕರಿಬೇಡಿ, ಜಲಂ ವಾಟರ್ ವಾರಿ, ನೀರೇ ಶ್ರೇಷ್ಠ. ಯಾಕೆ ನೀರಿನಲ್ಲೇ ಭಗವಂತನ ನಾರಾಯಣ ರೂಪ ನೆಲೆಗೊಂಡದ್ದು, ಆಪವು ನಾರಾಯಿತಿ ಪ್ರೋಕ್ತ ಅಂತ ಹೇಳಿಕೊಂಡು. ಹಾಗಾಗಿ ನಾರಾಯಣ ಇರುವ ವಸ್ತು, ಅದನ್ನು ಕುಡಿಯುವುದರಲ್ಲಿ ಯಾವುದು ದೊಡ್ಡದು ಕೇಳಬೇಡಿ. ಅಮೃತವನ್ನು ಸುರೆಯನ್ನು ಕರಿಲಿಕ್ಕಿಲ್ಲ, ಕರಿಬಾರದು. ಹರಿಯುತ್ತಿರುವ ಕುಡಿಯಲು ಉಪಯೋಗವಾಗುವ ಸಂಗತಿಯಲ್ಲಿ ನೀರಿಗೆ ಶ್ರೇಷ್ಠವನ್ನು ಕೊಟ್ಟಿದ್ದೇವೆ. ಅಂದರೆ ನೀರು ಮತ್ತು ಅನ್ನ ಸಾಕು, ಇದು ದಾನಕ್ಕೆ ಚಿಂತನೆಗೆ ಶ್ರೇಷ್ಠಕ್ಕೆ ಹೇಳಿದ್ದು. ಭಕ್ಷ್ಯ ಮತ್ತು ಪೇಯ ಅಂತ, ತಿನ್ನಲಿಕ್ಕೆ ಮತ್ತೆ ಕುಡಿಲಿಕ್ಕೆ ಅನ್ನುವ ಅರ್ಥದಲ್ಲಿ ಹೀಗೆ ಹೇಳಿಕೊಂಡು, ವಿಶೇಷವಾಗಿ ಮತ್ತೆ ಪರ್ವತಾನ ಮಹಾಮೇರು, ಪರ್ವತಗಳಲ್ಲಿ ಹಿಂದೊಮ್ಮೆ ಹಿಮಾಲಯ ಇತ್ಯಾದಿಗಳನ್ನೆಲ್ಲ ಹೇಳಿ ಆಯಿತು. ಈಗ ಆರಂಭದಲ್ಲಿ ಹೇಳುವಾಗ ಮೇರು ಆರಂಭದಲ್ಲಿ ಸೃಷ್ಟಿ ಅಂತ ಹೇಳ್ತಾನೆ, ಮೊದಲು ಬಂದದ್ದು ಮೇರು. ಶ್ರೇಷ್ಠರು ಸುಮಾರು ಇರಲಿ ಅಯ್ಯ, ಮೊದಲು ಬಂದವರು ಯಾರು ಹೇಳುತ್ತೇನೆ ಅಂತ ಹೇಳಿಕೊಂಡು ಇಲ್ಲಿ ಅದೊಂದು ವಿಶೇಷವಾದಂತಹ ಚಿಂತನೆ. ಮೊದಲು ಬಂದದ್ದು ಆಗಿದೆ ಶ್ರೇಷ್ಠವಾಗಿ, ಯಾಕೆ ಮೊದಲು ಬಂದವನು ಶ್ರೇಷ್ಠನೂ ಆಗಿರ್ತಾನೆ ಚತುರ್ಮುಖನ ಹಾಗೆ, ಅವನು ಮೊದಲು ಬಂದಿದ್ದಾನೆ ಶ್ರೇಷ್ಠನಿದ್ದಾನೆ. ಪರ್ವತಾನ ಮಹಾಮೇರುಹು, ಹಾಗಿನ್ನು ದಿಶಾಂಚ ಪ್ರದಿಶಾಂಚ ಊರ್ಧ್ವಂ, ದಿಕ್ಕುಗಳು ವಿದಿಕ್ಕುಗಳು ಇವನ್ನೆಲ್ಲ ಇಟ್ಟುಕೊಂಡ್ರೆ ಯಾವುದು ಶ್ರೇಷ್ಠ ದಿಕ್ಕು ಕೇಳಿದ್ರೆ ಊರ್ಧ್ವ ದಿಕ್ಕು ಅಂದಾನೆ. ಎಲ್ಲ ದಿಕ್ಕು ಇಟ್ಕೊಂಡು ಮೇಲಿನ ದಿಕ್ಕು ಶ್ರೇಷ್ಠ ಅಂತ, ಅದು ಮೇಲಕ್ಕೆ ಮೇಲಕ್ಕೆ ಇದೆ ಸತ್ಯಲೋಕ ಇರುವ ನೆಲೆಯಲ್ಲಿ. ಮತ್ತೆ ದಿಕ್ ಪೂರ್ವ ಪ್ರಥಮ ಆತದ, ಮೊದಲು ಹುಟ್ಟಿದ ಆವತ್ತು ದಿಕ್ಕಿನಲ್ಲಿ ಶ್ರೇಷ್ಠ ಉದಿಕ್ಕು ಅಂದ, ಅಂದ್ರೆ ಉತ್ತರ ಅಂತ. ಈಗ ಹೇಳ್ತಾನೆ ಸೃಷ್ಟಿಯಲ್ಲಿ ಆರಂಭದ ದಿಕ್ಕು ಯಾವುದು ಕೇಳಿದ್ರೆ ದಿಕ್ ಪೂರ್ವ ಪ್ರಥಮ ಆತದ ಅಂದ, ಮೊದಲು ಹುಟ್ಟಿದ ದಿಕ್ಕು ಪೂರ್ವ ದಿಕ್ಕು. ಚತುರ್ಮುಖ ಪೂರ್ವವನ್ನು ನೋಡಿದ, ಪೂರ್ವ ದಿಕ್ಕಾಯಿತು, ಆನಂದ ತಿರುಗಿ ದಕ್ಷಿಣಕ್ಕೆ ಬಂದ, ಅಲ್ಲಿ ಒಂದು ಮೂರಾಯಿತು, ಮತ್ತೆ ಈಚೆ ತಿರುಗಿದಾಗ ಪಶ್ಚಿಮ ಆಯಿತು, ಕೊನೆಗೆ ಉತ್ತರ ತಿರುಗಿತ್ತು. ಮತ್ತೆ ಮೇಲೆ ಎಲ್ಲ ಸರಿಗೆ, ಅದು ಉತ್ತರ ಪ್ರಶಸ್ತವಾಯಿತು ನಾಲ್ಕರಲ್ಲಿ, ಆದರೆ ಆರಂಭ ಬಂದದ್ದು ಪೂರ್ವಕ್ಕೆ. ಅದನ್ನ ಪೂರ್ವದಲ್ಲಿ ಆರಂಭ ಆದ್ರಿಂದ ಪೂರ್ವವೂ ಪ್ರಶಸ್ತ, ಉತ್ತರದಲ್ಲಿ ಕೊನೆಯಾದ್ರಿಂದ ಉತ್ತರವೂ ಪ್ರಶಸ್ತ, ಪೂರ್ವೋತ್ತರಗಳಲ್ಲಿ ಉತ್ತರವೇ ಹೆಚ್ಚು ಪ್ರಶಸ್ತ. ಇನ್ನು ಎಲ್ಲ ದಿಕ್ಕುಗಳು ಇಟ್ಟುಕೊಂಡ್ರೆ ಮೇಲೆ ಕೆಳಗೆ ಹತ್ತು ದಿಕ್ಕುಗಳನ್ನು ಇಟ್ಟುಕೊಂಡು, ದಶರಥ ಅಂದ್ರೆ ಹಾಗೆ ಅಲ್ವಾ, ಹತ್ತು ದಿಕ್ಕಿನ ರಥ, ಹತ್ತು ದಿಕ್ಕುಗಳು, ನಾಲ್ಕು ದಿಕ್ಕುಗಳು, ನಾಲ್ಕು ವಿದಿಕ್ಕುಗಳು, ಮತ್ತು ಮೇಲೆ ಕೆಳಗೆ, ಇದನ್ನಿಟ್ಟುಕೊಂಡ್ರೆ ಮೇಲಿನ ದಿಕ್ಕಿಗೆ ಹೆಚ್ಚು ಒತ್ತು ಅಂತ ಹೇಳಿದ್ರು. ಅದರಲ್ಲಿ ಎರಡು ಮುಗಿಲಿಲ್ಲ, ಅವಾಂತರ ದಿಶಃ ಅಂತ ಉಂಟು, ಮತ್ತೆ ದಿಕ್ಕು ವಿದಿಕ್ಕುಗಳ ಮಧ್ಯೆಯಲ್ಲಿ ದಿಕ್ಕುಗಳುಂಟು, ದಿಶಃ ವಿದಿಶಃ ಪ್ರದಿಶಃ, ಇಲ್ಲಿ ದಿಶಾಂಚ ಪ್ರದಿಶಾಂ ಅಂತ ಇಟ್ಟುಕೊಂಡಿದ್ದಾರೆ. ದಿಶಃ
ಪ್ರದಿಶಃ ಅವಾಂತರ ದಿಶಃ ಅದೊಂದುಂಟು, ದಿಶಃ ವಿದಿಶಃ ಪ್ರದಿಶಃ ಅಂತ ಉಂಟು. ಮತ್ತೆ ಮಧ್ಯ ದಿಕ್ಕನ್ನು ಇಟ್ಕೊಳ್ತಾರೆ, ಊರ್ಧ್ವ ಅದರ ಅಷ್ಟೇ ಅಲ್ಲ ಮಧ್ಯ ಅಂತ. ಹಾಗಾಗಿ ಮಧ್ಯವನ್ನು ಗಮನಿಸ್ತಾರೆ, ಅಂತರಿಕ್ಷ ಮಧ್ಯ ಆಯ್ತಲ್ಲ. ಹೀಗೆ ಅನೇಕ ದಿಕ್ಕುಗಳ ಲೆಕ್ಕಾಚಾರ ಎಲ್ಲ ಮಾಡಿಕೊಂಡಾಗ ಊರ್ಧ್ವ ದಿಕ್ಕಿಗೆ ಹೆಚ್ಚು ಪ್ರಾಶಸ್ತಿ ಇದೆ, ಸಾಧನೆಯಲ್ಲಿ ಉತ್ತರ ದಿಕ್ಕಿಗೆ ಹೆಚ್ಚು ಅವಕಾಶ ಇದೆ. ಪೂರ್ವ ದಿಕ್ಕು ಮೊದಲು ಹುಟ್ಟಿ ಬಂದದ್ರಿಂದ ಅದಕ್ಕೂ ಚೆಂದ ಒಳ್ಳೆ ಜಾಗ ಸ್ಥಾನಮಾನ ಇದೆ. ಆದರೆ ಎಲ್ಲಕ್ಕಿಂತ ಪ್ರಶಸ್ತ ನಮಗಾಗುವಂಥದ್ದು ಮೇಲೆ ನೋಡಿಕೊಂಡು ಜಪ ಮಾಡುವುದು ಕಷ್ಟ, ಉತ್ತರಕ್ಕೆ ಅನುಕೂಲ ಆಗುತ್ತೆ. ಮೇಲೆ ನೋಡಿಕೊಂಡು ಹೋದ್ರೆ ಕುತ್ತಿಗೆ ಮತ್ತೆ ಹಿಡಿಸಿ ಬಿಡುತ್ತೆ, ಕಷ್ಟ ಆಗುತ್ತೆ. ಆದ್ರಿಂದ ಹಿಂದೆ ಹೇಳಿದ್ದ ಪ್ರಾಶಸ್ತ್ಯವನ್ನು ಗಮನಿಸಲಿಕ್ಕಾಗುತ್ತೆ. ಆದ್ರೆ ಇದನ್ನು ಯಾಕೆ ಹೇಳಿದ್ರು ಅಂತ ನಾನು ಅದಕ್ಕೋಸ್ಕರ ಹೇಳಿದಷ್ಟು. ಇನ್ನು ತಥಾ ತ್ರಿಪದಗ ಗಂಗಾ ನದೀನಾಂ ಅಗ್ರಜಾಸ್ಮೃತ, ಮೊದಲು ಹುಟ್ಟಿದ್ದು ಯಾವುದು ಕೇಳಿದ್ರೆ ಗಂಗೆ, ಮತ್ತೆ ನೀರು ಇರಲಿಲ್ಲ ಇತ್ತು ಅದಕ್ಕೆ ಹೇಳಿದ್ರು ಅಗ್ರ ಸ್ಥಾನವನ್ನು ಪಡೆಯಲಿಕ್ಕೆ ಬಂದದ್ದು. ಅಗ್ರಜ ಅನ್ನುವ ಮೂಲಕ ಅಗ್ರಗಾವು ಆಗಿಬಿಟ್ಟಿದ್ದದ್ದು ಗಂಗೆ. ಮೂರು ಕಡೆ ಹರಿದವಳು, ಮೇಲಿನ ಲೋಕ ಅಂತರಿಕ್ಷ ಲೋಕ ಕೆಳದ, ಅಥವಾ ಮೇಲಿನ ಲೋಕ ನಡುಲೋಕ ಪಾತಾಳ. ಸ್ವರ್ಗಕ್ಕೂ ಸಿಕ್ಕಿದೆ, ನಮಗೂ ಬಂದಿದೆ ಭೂಲೋಕಕ್ಕೆ, ಪಾತಾಳಕ್ಕೂ ಇಳಿದಿದೆ. ಹಾಗೆ ಪಾತಾಳ ಗಂಗೆ, ಹೀಗೆ ಮೂರು ಕಡೆಯಲ್ಲಿ ಹರಿದದ್ದರಿಂದ ಗಂಗೆ ಅತಿ ಪ್ರಶಸ್ತ ಅನಿಸಿದ್ದಾಳೆ, ಭಗವಂತನ ಪಾದೋಕ ಅನಿಸಿದ್ದಾಳೆ. ತಥಾ ಸರೋದಪಾನಾಂ ಸರ್ವೇಶಾಂ ಸಾಗರೋಗ್ರಜ. ನೀವು ಮತ್ತೆ ಮೊನ್ನೆ ಸರಿತಾಮಸ್ವಿ ಸಾಗರ ಹೇಳಿದ್ದೀರಿ, ವಿಜಾತೀಯ ಶ್ರೇಷ್ಠವನ್ನು ಹೇಳಿದ ವಿಭೂತಿಯನ್ನು ಮಾತಾಡಿದ್ದೀರಿ. ನದಿಗಳಲ್ಲಿ ಹರಿವವುಗಳಲ್ಲಿ ಸಮುದ್ರ ಶ್ರೇಷ್ಠ, ಸಮುದ್ರ ಹರಿಯುವುದಿಲ್ಲ, ಹರಿದು ಹರಿದು ಹೋಗಿ ಸೇರಿದ್ದೆಲ್ಲ ಅಲ್ಲಿ ಉಂಟು. ಹೌದು, ಆಗ ನೀರು ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲೇ ಹೇಳಲಿಲ್ಲ, ಇಲ್ಲಿ ಹರಿಯುವ ಗಂಗೆಯನ್ನು ದೊಡ್ಡದು ಹೇಳುತ್ತೇವೆ. ಆವತ್ತು ನಾನು ಉತ್ತರ ಕೊಟ್ಟಿದ್ದೆ ಗಂಗೆಯ ಚಿಂತನೆಗೆ, ಹೇಳಿದ್ದೆ ನದಿಯು ಹರಿತದೆ ಹರಿತದೆ ಹೋಗಿ ಸೇರುವ ಸಮುದ್ರ ಸರಿ, ಗಂಗೆ ನದಿಯಲ್ಲಿ ಶ್ರೇಷ್ಠ ಆಯಿತು, ಪವಿತ್ರಳಾದ್ದರಿಂದಲೂ ಭಗವಂತನ ಪಾದದಿಂದ ಬಂದಿದ್ದರಿಂದಲೂ ಮೂರು ಕಡೆಗೆ ಹರಿದದ್ದರಿಂದಲೂ ಅದು ಮೂರು ಜನರಿಂದ ಭಗವಂತನ ಪಾದದಿಂದ ಚಿಮ್ಮಿದೆ, ಚತುರ್ಮುಖನ ಕಮಂಡಲಿನಲ್ಲಿ ಸೇರಿದೆ, ಶಿವನ ತಲೆಯಲ್ಲಿ ಅಡಗಿದೆ. ಹೀಗೆ ತ್ರಿಪದಗಾವೂ ಆಗಿದೆ, ಅದು ಮೂರು ಕಡೆಯಲ್ಲಿ ಮೂರು ಸ್ಥಾನವನ್ನು ಪಥ ಆಯಿತು. ಪದ ತ್ರಿಪದಗ ದ ಥ ಥ ಅದು ತೃತೀಯೋದಿಶ ಹೇಳಿಕೊಳ್ಳುವ ಲೆಕ್ಕಾಚಾರದಲ್ಲಿ ಬಂದಾಗ ಆಧಿಕ್ಯ ಅಕ್ಷರಕ್ಕೆ ಉತ್ತರಾರ್ಥ ಅಕ್ಷರಕ್ಕೆ ಅರ್ಥ ಬಂದದ್ದಿರಲಿ. ಹಾಗಾಗಿ ಮೂರು ಕಡೆಯಲ್ಲಿ ಸ್ಥಾನವನ್ನು ಪಡೆದವಳು ಶ್ರೇಷ್ಠಳಿದ್ದಾಳೆ. ಮತ್ತೆ ನೀರಿನ ಆಶಯಗಳಲ್ಲಿ ತಥಾ ಸರೋದ ಪಾನಾನ ಸರೋವರ ಉದಪಾನ ಕೊಡಪಾನ ಅಥವಾ ಮದಗ ಕೆರೆ ಪುಷ್ಕರಣಿ ಈ ಎಲ್ಲದರಲ್ಲಿ ಯಾವುದು ಶ್ರೇಷ್ಠ ಅಂದರೆ ಸರ್ವೇಶಾಂ ಸಾಗರ, ಸಮುದ್ರವೇ ದೊಡ್ಡದು ಶ್ರೇಷ್ಠ, ಅದಕ್ಕೆ ಇರುವಂಥದ್ದು ಹೇಳಿ ಅದನ್ನು ನದಿಯ ಜೊತೆಯಲ್ಲಿ ನೀರಿನ ಆಶಯ ದೊಟ್ಟಿ ಮಾತಾಡಿದ್ದಾರೆ ಇಲ್ಲ ಅಲ್ಲ. ಹೀಗೆ ಮತ್ತೆ ಕೊನೆಗೆ ಆಶ್ರಮದ ಬಗ್ಗೆ ಮಾತಾಡುವಾಗ ಆಶ್ರಮಾಣಂ ತಥಾ ಶ್ರೇಷ್ಠಂ ಗಾರಸ್ಥ್ಯಂ ಅಂತ ಹೇಳಿಬಿಡ್ತಾರೆ. ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠ ಅಂತ, ಯಾಕೆಂದ್ರೆ ಗೃಹಸ್ಥಾಶ್ರಮದಲ್ಲಿ ಎಲ್ಲರೂ ಸಹ ಬರಲಿಕ್ಕಿದ್ದಾರೆ. ಯಾಕೆ ಮೊದಲಿಗೆ ಮನೆ ಉಂಟು ಅಂತ ವಿಶೇಷ, ಬ್ರಹ್ಮಚಾರಿಗೆ ಮನೆ ಇಲ್ಲ, ಗುರುಕುಲದಲ್ಲಿ ಕಲಿಯುವುದು. ವಾನಪ್ರಸ್ಥನಿಗೆ ಮನೆ ಇಲ್ಲ, ಅದು ಕಾಡಾಗಿದೆ. ಸನ್ಯಾಸಿಗೆ ಮನೆ ಇಲ್ಲ, ಊರಿಲ್ಲ, ಅವನು ದಿನಕ್ಕೊಂದು ಕಡೆಯಲ್ಲಿ ಹೋಗ್ಲಿಕ್ಕೆ, ಅವನ ಹೆಸರೇ ಹಾಗೆ. ಅವನು ಊರು ದಿನಕ್ಕೊಂದು ಊರಿನಲ್ಲಿ ಇರಬೇಕಾದವನೇ, ಅವನು ಒಂದು ದಿನ ಎರಡು ದಿನ ಒಂದು ಊರಲ್ಲಿ ಇರುವಂತೆ ಇಲ್ಲ. ದೊಡ್ಡ ಊರಾದ್ರೆ ಮೂರು ದಿನದಿಂದ ಆಚೆ ಇರಲೇಬಾರ್ದವ. ಹಾಗಾಗಿ ಗೃಹಸ್ಥ ಮನೆ ಮಾಡಿದ್ದರಿಂದ ಎಲ್ಲರೂ ಆಶ್ರಯಿಸ್ತಾನೆ. ಬ್ರಹ್ಮಚಾರಿಯು ಬರ್ತಾನೆ ಭಿಕ್ಷೆಗೆ, ಯತಿಯು ಬರ್ತಾನೆ, ಸನ್ಯಾಸಿಯು ಭಿಕ್ಷೆ ಪಡಿತಾನೆ ಅಲ್ಲಿ, ಮತ್ತೆ ಆರ್ತರು ಇವರೆಲ್ಲ ಸೇರ್ತಾರೆ, ಮತ್ತೆ ದೇವರ ಕೈಂಕರ್ಯಗಳು, ಪಿತೃಗಳ ಮೇಧಗಳು, ಅತಿಥಿ ಯಜ್ಞ, ಮನುಷ್ಯ ಭೂತಯಜ್ಞ ಎಲ್ಲ ಆಗುತ್ತೆ. ಆಶ್ರಯಿಸಿಕೊಂಡಿರತಕ್ಕಂಥ ಜಾನುವಾರುಗಳು ಇರ್ತಾವೆ ಒಟ್ಟಿಗೆ ಅವನಲ್ಲಿ, ಆಳುಕಾಳುಗಳು ಇರ್ತಾವೆ, ಅವರನ್ನೆಲ್ಲ ಸಾಕಬೇಕು ಸಲಕಬೇಕು. ಸುತ್ತಮುತ್ತಲೂ ಗ್ರಹ ದೇವತೆಗಳನ್ನು ಸಾಕ್ತಾನೆ, ಗ್ರಹವಾಸು ದೇವತೆಗಳಿಗೆ ಆರಾಧನೆ ಮಾಡ್ತಾನೆ, ಬಲಿಹರಣ ಮಾಡ್ತಾನೆ, ವಿಶ್ವದೇವ ನಡೀತಾನೆ, ದ್ವಾರಪಾಲಕರಿದ್ದಾರೆ, ಸುತ್ತಮುತ್ತಲೂ ಇಂದ್ರಾದಿಗಳು ದಿಕ್ಪಾಲಕರು ಇರ್ತಾರೆ, ಊರಿನವರಿದ್ದಾರೆ, ರಾಜ ಮಂತ್ರಿ ಹೀಗೆ ಒಟ್ಟಾರೆ ದೊಡ್ಡದಾಗ್ತಾ ಹೋಗ್ತದೆ. ಇನ್ನು ಗೊತ್ತಿಲ್ಲದೆ ಇರುವವರು ಸುಮಾರು ಜನ ಇದ್ದಾರೆ, ಜಿರಳೆ, ಆನಂತರ ಹಲ್ಲಿ, ಜೇಡ, ಹುಳಗಳು, ಗೆದ್ದಲು ಇವೆಲ್ಲ ಇಟ್ಕೊಂಡಾಗ ಅವನ ತೋಟದಲ್ಲಿ. ಹೀಗಾಗಿ ಒಂದು ಲೆಕ್ಕದಲ್ಲಿ ಕೋಟಿಗಟ್ಟಲೆ ಜೀವಜಾತಗಳ ಸಂಭ್ರಮ ಅದು ಮನೆಯಲ್ಲಿದೆ. ಆ ನೆಲೆಯಲ್ಲಿ ಆತ ಬಹಳ ಚಂದ. ಇನ್ನು ಕಾಯಿಪಲ್ಯ ಮಾಡಿದರೆ, ತೋಟ ಮಾಡಿದರೆ, ಗದ್ದೆ ಇಟ್ಕೊಂಡ್ರೆ, ಜಾನು ಇವೆಲ್ಲ ಮಾಡಿದರೆ ಬೃಹದಾಕಾರದಲ್ಲಿ ಬೆಳೀತದೆ. ಅದರಿಂದ ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠ, ಎಲ್ಲ ಆಶ್ರಮದವರು ಅಡಿಯಾಳಾಗಿ ಆಶ್ರಯಿಸಿಕೊಂಡಿರುವುದರಿಂದ ಗೃಹಸ್ಥಾಶ್ರಮಕ್ಕೆ ಜಾಸ್ತಿ ಬೆಲೆ ಇದೆ. ಅಲ್ಲಿ ಎಲ್ಲ ದೇವತೆಗಳಿಗೆ ಸಮಾರಾಧನೆ ನಡೆಯುತ್ತೆ, ಎಲ್ಲರೂ ಅಲ್ಲಿ
ಸಂತೋಷ ಪಡ್ತಾರೆ ಹೇಳೋದಕ್ಕೆ ಶ್ರೇಷ್ಠವನ್ನು ಉಲ್ಲೇಖ ಮಾಡ್ತಾನೆ ಚತುರ್ಮುಖ. ಮತ್ತೆ ಎಲ್ಲ ಆಶ್ರಮಗಳ ಹೇಳಿದ ತಕ್ಷಣ ಎಲ್ಲ ಆಶ್ರಮವನ್ನು ತುಚ್ಛೀಕರಿಸುವುದಿಲ್ಲ. ಆಯಾ ಆಶ್ರಮಗಳಲ್ಲಿರ್ತಕ್ಕಂಥ ಪವರ್, ಅದರ ವ್ಯಾಪ್ತಿ, ಅದರ ಲಕ್ಷಣ ಚಿಂತನೆ, ಅದೇನು ಸೊಗಸು ಅನ್ನುವುದರ ಬಗ್ಗೆಯೂ ಮತ್ತೆ ಒಂದಿಷ್ಟು ಮಾತುಗಳನ್ನು ಹೇಳ್ತಾನೆ. ಆದ್ರಿಂದ ಆಶ್ರಮ ಧರ್ಮಗಳ ಬಗ್ಗೆ ಮತ್ತೆ ನಾವು ಚತುರ್ಮುಖನ ಮಾತನ್ನು ಕೇಳೋ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.